ನಮಸ್ಕಾರ ಜ್ಯೋತಿಷದ ಪಾಠಕ್ಕೆ ಎಲ್ಲರಿಗೂ ಸ್ವಾಗತ ಕಳೆದ ಬಾರಿ ಹಣ ವಿಚಾರ ಹಣಕ್ಕೆ ಸಂಬಂಧಪಟ್ಟ ಇಂಟ್ರಡಕ್ಷನ್ ಕ್ಲಾಸನ್ನು ಕಳೆದ ಬಾರಿ ನಾವು ನೋಡಿದ್ವಿ ಹಂತ ಹಂತವಾಗಿ ಹಣದ ವಿಚಾರವನ್ನು ತಿಳಿಯುವಂಥ ಕ್ರಮವನ್ನು ನೋಡೋಣ ನಾವು ಕಳೆದ ಪಾಸ್ ಪಾಠದಲ್ಲಿ ಹೇಳಿದ್ದನ್ನು ಒಂದು ಸಲ ರೀಕ್ಯಾಪ್ ಮಾಡಿದರೆ ಪ್ರಶ್ನೆಗಳು ಹಣದ ವಿಚಾರಕ್ಕೆ ಹಲವಾರು ಬರುತ್ತೆ ಡೈರೆಕ್ಟಾಗಿ ಇಲ್ಲದೇ ಇದ್ರೂ ಕೂಡ ಇಂಡೈರೆಕ್ಟಾಗಿ ಬರುತ್ತೆ ಒಳ್ಳೆ ಮನೆ ಕೊಂಡ್ಕೋಬೇಕು ಒಳ್ಳೆ ಮನೆ ಕೊಂಡ್ಕೋಬೇಕಾದ್ರೆ ಹಣ ಬೇಕು ಮಗನ ಚೆನ್ನಾಗಿ ಒಳ್ಳೆ ಓದಿ ಓದಿಸ್ತೀನ ದುಡ್ಡು ಬೇಕು ಪ್ರತಿಯೊಂದಕ್ಕೂ ಕೂಡ ಹಣದ ಕನೆಕ್ಷನ್ ಇರುತ್ತೆ ಅದು ಡೈರೆಕ್ಟಾಗಿ ಆಗ್ಬೋದು ಅಥವಾ ಇಂಡೈರೆಕ್ಟ್ ಆಗ್ಬೋದು ಕೆಲವಿನ ಸಾಲಕ್ಕೆ ಸಂಬಂಧಪಟ್ಟ ವಿಚಾರ ಬಂದಾಗ ಅಥವಾ ತುಂಬ ಬೇಸಿಕ್ ನೀಡ್ಸಿ ಕೂಡ ತೊಂದರೆ ಆದಾಗ ಡೈರೆಕ್ಟಾಗಿ ಹಣ ಯಾವಾಗ ಬರುತ್ತೆ ಅಂತ ಕೇಳುವಂಥ ಸಂಭಾವನೆ ಇದೆ ಅಥವಾ ನನ್ನ ಲೈಫ್ ಹೇಗಿರುತ್ತೆ ನನ್ನ ಕೆರಿಯರ್ ಹೇಗಿರುತ್ತೆ ನನ್ನ ಡೆವಲಪ್ಮೆಂಟ್ ಫ್ಯೂಚರ್ ಹೇಗಿರುತ್ತೆ ಇದೆಲ್ಲ ಕೂಡ ಹಣಕ್ಕೆ ಸಂಬಂಧಪಟ್ಟದ್ದೇ ಡೈರೆಕ್ಟಾಗಿ ಕೇಳೋದಿಲ್ಲ ಬಟ್ ಇರ್ತದೆ ಸೊ ಈ ರೀತಿ ಹಲವಾರು ಪ್ರಶ್ನೆಗಳು ಬರುತ್ತೆ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ ಆದರೆ ಹಣದ ಬಗ್ಗೆ ಅನಲೈಸ್ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ ನಂತರ ನಾವು ಆ ಪ್ರಶ್ನೆಗಳ ವಿಷ ವಿಷಯಕ್ಕೆ ಹೋಗೋಣ ಈ ಪಾಠದಲ್ಲಿ ಹಣ ಇನ್ಕಮ್ ಎಕ್ಸ್ಪೆಂಡಿಚರ್ ಸೇವಿಂಗ್ಸ್ ಪ್ರಾಫಿಟ್ ಈ ನಾಲ್ಕು ಟಾಪಿಕ್ ಕವರ್ ಆಗ್ತದೆ ಇನ್ಕಮ್ ಎಂಬ ವಿಚಾರ ಈಗಾಗಲೇ ನಾವು ನೋಡಿದ್ದೇವೆ ಇನ್ಕಮ್ ಅಂತಂದರೆ ಇನ್ಕಮ್ ಸೋರ್ಸ್ ರೆಗ್ಯುಲರ್ ಇನ್ಕಮ್ ಸೋರ್ಸ್ ಎಲ್ಲರಿಗೂ ಕೂಡ

ಈ ಇನ್ಕಮ್ ಎಕ್ಸ್ಪೆಂಡಿಚರ್ ಆದ ನಂತರ ಉಳಿದ ಅಂಥ ಹಣವನ್ನು ಏನು ಮಾಡ್ತೇವೆ ನಾವು ಸೇವಿಂಗ್ಸ್ ಅದು ಮೊಹೊಬಲ್ ಆಗಿಡ್ತೇವೆ ಅಥವಾ ಇಮೋಬಲ್ ಬ್ಯಾಂಕಲ್ಲಿ ಕರೆನ್ಸಿ ರೂಪದಲ್ಲೋ ಅಥವಾ ಗೋಲ್ಡ್ ರೂಪದಲ್ಲೋ ಇಟ್ಟಿದ್ದೀವಿ ಅಂತಂದರೆ ಇಮಿಡಿಯೇಟ್ಲಿ ನೀವು ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಬರ್ತದೆ ಇಮಿಡಿಯೇಟ್ಲಿ ನೀವು ಅದನ್ನು ಬಡಿಸ್ಬೋದು ಇಮ್ಮೋಬಲ್ ಅಸೆಟ್ ಆದರೆ ಇಮಿಡಿಯೇಟ್ಲಿ ಬಡಿಸ್ಲಿಕ್ಕೆ ಬರಲ್ಲ ಅದೇ ರೀತಿ ಪ್ರಾಫಿಟ್ ಈಗ ನಾವು ಇಟ್ಟಂಥ ಹಣ ಎಕ್ಸ್ಪೆಂಡಿಚರ್ ಹೋದ ಮೇಲೆ ನಮಗೆ ಉಳಿದಂಥ ಹಣ ಏನಿದೆ ಅದು ಸೇವಿಂಗ್ಸಿಗೆ ಹೋಗುತ್ತಲ್ವ ಸೇವಿಂಗ್ಸಿಗೆ ಹೋಗೋ ಮುಂಚಿತವಾಗಿ ಪ್ರಾಫಿಟ್ ಅಂತೇವೆ ಈ ಲಾಜಿಕ್ ಎಲ್ಲರಿಗೂ ಗೊತ್ತಿದ್ದೆ ಇದು ಹೊಸ ವಿಷಯ ಏನೂ ಅಲ್ಲ ಇನ್ಕಮ್ ವಿಚಾರಕ್ಕೆ ಬಂದಾಗ ನಾವು ದಶಮಸ್ಥಾನ ದಶಮಕಾರಕ ದಶಮಾಧಿಪತಿ ವಿಚಾರಗಳನ್ನು ನೋಡುತ್ತವೆ ಆದರೆ ನಮಗೀಗ ನೋಡಬೇಕಾದೇನು ಧನಸ್ಥಾನ ಕನ್ನಡದಲ್ಲಿ ಧನ ಅಲ್ಲ ಸಂಸ್ಕೃತದಲ್ಲಿ ಧನ ಧನ ಅಂದರೆ ಹಣ ಅಂತ ಅರ್ಥ ಹಣಸ್ಥಾನ ಹಣಕ್ಕೆ ಸಂಬಂಧಪಟ್ಟ ಕಾರಕ ಹಣಕ್ಕೆ ಸಂಬಂಧಪಟ್ಟ ಅಧಿಪತಿ ಹಣಸ್ಥಾನ ನಿಮಗೆ ಇನ್ಕಮ್ ಸೋರ್ಸಿಗೆ ಬೇಕಾದಂಥ ಎನ್ವೈರ್ಮೆಂಟ್ ಸೂಚನೆ ಮಾಡ್ತದೆ ಉದ್ಯೋಗ ಇನ್ಕಮ್ ಬರಬೇಕಾದ್ರು ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಬೇಕಲ್ಲ ಅದು ಸೂಚನೆ ಮಾಡ್ತದೆ ಉದ್ಯೋಗ ಆಗ್ಬೋದು ಬಿಸ್ನೆಸ್ ಆಗ್ಬೋದು ಕಾರಕ ಏನು ಸೂಚನೆ ಮಾಡ್ತಾನೆ ಆ ಹಣ ನಿಮಗೆ ಎಷ್ಟು ಅನುಭವಕ್ಕೆ ಬರುತ್ತೆ ಅಂತ ಹೇಳುತ್ತೆ ಈಗ ಹಣ ಬಂದ ಮೇಲೆ ನಾವು ಅದನ್ನು ಪ್ರಯೋಜನವನ್ನು ಪಡಿಬೇಕಲ್ವ ಬಾಹ್ಯವಾಗಿ ಹಣ ಇರೋದು ಬೇರೆ ಆದರೆ ನನಗದು ಕಂಟೆಂಟ್ಮೆಂಟ್ ಕೊಡಬೇಕು ಆ ವಿಚಾರವನ್ನು ಕಾರಕ ಸೂಚನೆ ಮಾಡ್ತದೆ ಅಂತರಂಗದಲ್ಲಿ ಆ ಹಣದ ಅನುಭವವನ್ನು ನಾವು ಹೇಗೆ ಪಡಿತೇವೆ ಬಟ್ ಇದು ಇವತ್ತಿನ ದಿನ ಇಮ್ಮೆಟೀರಿಯಲ್ ವಿಚಾರ ಹಣ ಇರಬೇಕು ಅಂತ ಅಂದ್ಕೊಳ್ತಾರೆ ಆಗಲಿ ಹಣದ ಅನುಭವ ಆಗಬೇಕು ಅಂತ ಯಾರೂ ಬಯಸಲ್ಲ ಹಣ ಬಂದರೇ ಬೈ ಡಿಫಾಲ್ಟ್ ಯಾವಾಗೂ ಸಂತೋಷವೇ ಸುಖವನ್ನೇ ಕೊಡುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ ಅದಕ್ಕೆ ಏನು ಆಲೋಚನೆ ಮಾಡದೆ ಅದರ ಹಿಂದೆ ಬೀಳ್ತಾರೆ ಆದರೆ ಸ್ವಲ್ಪ ಶಾಸ್ತ್ರ ಅಥವಾ ಗೊತ್ತಿದ್ದವರ ಮಾತುಗಳನ್ನು ಕೇಳಿದರೆ ಅದರಷ್ಟು ಅಪಾಯಕಾರಿ ವಿಚಾರ ಮತ್ತೊಂದಿಲ್ಲ ಅಂತ ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕು ಹೇಗೆ ಕೇರ್ಫುಲ್ಲಾಗಿರಬೇಕು ಅಂತಂದರೆ ಡ್ರೈವಿಂಗ್ ಮಾಡೋ ಕಾಲಕ್ಕೆ ಸ್ಟೀರಿಂಗ್ ಹೆಂಗೆ ಇಟ್ಕೊಂಡಿರ್ತೀವಿ ಅಷ್ಟು ಕೇರ್ಫುಲ್ ಆಗಿರಬೇಕು ಈಗ ಲರ್ನರ್ ಇರ್ತಾನೆ ಲರ್ನರಿಗೆ ಆ್ಯಕ್ಸಿಡೆಂಟ್ ಆಗೋದಿಲ್ಲ ಜಾಸ್ತಿ ಯಾಕೆಂದರೆ ಅವನು ತುಂಬ ಕೇರ್ಫುಲ್ ಆಗಿರ್ತಾನೆ ಅವನಿಗೆ ಅಸಲು ತುಂಬ ಅದನ್ನು ನಡೆಸಲಿಕ್ಕೂ ಸರಿಯಾಗಿ ಬರೋದಿಲ್ಲ ಅದ ಕಾರಣ ಸ್ಲೋ ಹೋಗ್ತಾನೆ ಸ್ಟೀರಿಂಗ್ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ ವಿಷನ್ ಎಲ್ಲ ರೋಡ್ ಮೇಲೆ ಇರುತ್ತೆ ಸ್ಲೋ ಹೋಗ್ತಾನೆ ಅದ ಕಾರಣ ಇನ್ ಕೇಸ್ ಆ್ಯಕ್ಸಿಡೆಂಟ್ ಆದರೂ ಕೂಡ ದೊಡ್ಡ ಡ್ಯಾಮೇಜ್ ಏನಾಗೋಲ್ಲ ಗಾಡಿ ಬೇಕಾದ್ರೆ ಡ್ಯಾಮೇಜ್ ಆಗ್ಬೋದು ಡ್ರೈವಿಂಗ್ ಮಾಡೋನಿಗೆ ಮಾತ್ರ ಡ್ಯಾಮೇಜ್ ಆಗುತ್ತಲ್ಲಿ ಎಕ್ಸ್ಪರ್ಟ್ ಹಂಗಲ್ಲ ಎಕ್ಸ್ಪರ್ಟಿಗೆ ಆ ಗಾಡಿಯನ್ನು ಚೆನ್ನಾಗಿ ಓಡಿಸಲಿಕ್ಕೆ ಬರ್ತದೆ ಒನ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾನೆ ಲೆಫ್ಟ್ ಹ್ಯಾಂಡ್ ಸ್ಟೀರಿಂಗ್ ಮೇಲೆ ಇಟ್ಟುಕೊಂಡು ರೈಟ್ ಹ್ಯಾಂಡ್ ವಿಂಡೋ ಪಕ್ಕದಲ್ಲಿ ಮಿರರ್ ಓಪನ್ ಮಾಡಿ ಆ ಕಡೆ ಇಟ್ಟುಕೊಂಡು ಹಾಡನ್ನು ಕೇಳ್ಕೊಳ್ತಾ ಹಿಂದೆ ಬರೋನ ಜೊತೆ ಮಾತಾಡ್ತಾ ಅಥವಾ ಸೆಲ್ಫೋನಲ್ಲಿ ಮಾತಾಡ್ಕೊಳ್ತಾ ಆರಾಮಾಗಿ ಹೋಗ್ತಾ ಇರ್ತಾನೆ ಒನ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದಕ್ಕಿದ್ದಾಗೆಲ್ಲ ಒಂದು ಕಡೆ ಟರ್ನಿಂಗ್ ಬಂತು ಅಥವಾ ಏನಾದರೂ ರಿಪೇರ್ ಆಗ ರೋಡ್ ರಿಪೇರ್ ಆಗ್ತಾಯಿದೆ ಅಂಥ ಸಮಯದಲ್ಲಿ ಇವನು ಓವರ್ಲುಕ್ ಮಾಡಿದೆ ಅಂದ್ಕೊಳ್ಲಿಕ್ಕೆ ಒನ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ ಹೋಗೋ ಕರಕ್ಕೆ ವಿಷನ್ ಅಟೆನ್ಷನ್ ತುಂಬ ಜಾಸ್ತಿ ಇರಬೇಕು ಹೋರ್ಕೆ ತುಂಬ ದೂರದೃಷ್ಟಿ ಇರಬೇಕು ಎಲ್ಲೋ ಒಂದು ಕಡೆ ಇದಕ್ಕಿದ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಎಲ್ಲೋ ಒಂದು ಕಡೆ ಡಿವೈಡರ್ ಇದೆ ಅಥವಾ ಟರ್ನಿಂಗ್ ತೊಗೊಳ್ಬೇಕು ಸರಿಯಾಗಿ ತೊಗೊಳಿಲ್ಲ ಅಂದರೆ ಡಿವೈಡರ್ಗೆ ಡ್ಯಾಶ್ ಹೊಡಿತಾನೆ ಮೂರು ನಾಲ್ಕು ಪಲ್ಟಿ ಹೊಡಿತದೆ ಮತ್ತು ನಾವು ಸೀಟ್ ಬೆಲ್ಟು ಹೆಲ್ಮೆಟ್ಟು ನಮಗೆ ಅಭ್ಯಾಸವೇ ಇರೋದಿಲ್ಲ ಆದ ಕಾರಣ ನಮಗೂ ತೊಂದರೆ ಗಾಡಿಗೂ ತೊಂದರೆ ಸೊ ಎಕ್ಸ್ಪರ್ಟಿ ತುಂಬ ಜಾಸ್ತಿ ಡ್ಯಾಮೇಜ್ ಕ್ಲೈಮ್ ಆಗ್ತದೆ ಪ್ರಾಬ್ಲಮ್ ಬಂದರೆ ಬರದೇ ಇದ್ದಷ್ಟ್ರಿಗೂ ಲರ್ನರ್ಗೂ ಪ್ರಾಬ್ಲಮ್ ಇಲ್ಲ ಎಕ್ಸ್ಪರ್ಟಿಗೂ ಪ್ರಾಬ್ಲಮ್ ಇಲ್ಲ ಆದರೆ ಎಕ್ಸ್ಪರ್ಟ್ ತುಂಬ ಅಟೆನ್ಷನ್ ಇಡಬೇಕು ಲರ್ನರು ಅಟೆನ್ಷನ್ ಜಾಸ್ತಿ ಇಡೋ ಕೆಲಸ ಇಲ್ಲ ಯಾಕೆಂದರೆ ಅಷ್ಟು ತೊಂದರೆ ಏನಿಲ್ಲ ಇಲ್ಲ ಅವನು ಅವ್ನು ಸ್ಲೋ ಹೋಗ್ತಾನೆ ಅದೇ ಥರ ಹಣದ ವಿಚಾರದಲ್ಲೂ ಅಷ್ಟೇ ಮಿನಿಮಮ್ ಹಣ ಇದ್ದವರಿಗೆ ಬೇಸಿಕ್ ಸಿಗಿದೆ ಅಥವಾ ಜಾಸ್ತಿ ಇದೆ ಅಂತ ಹೇಳ್ಕೊಳ್ಲಿಕ್ಕೆ ಏನಿಲ್ಲ ಇದೆ ಅಷ್ಟೆ ಆ ಥರ ಇದ್ದವರಿಗೆ ಜಾಸ್ತಿ ಕೇರ್ಫುಲ್ ಬೇಕಾಗಿಲ್ಲ ಆದರೆ ಹಣವನ್ನು ತುಂಬ ಜಾಸ್ತಿ ಇಟ್ಕೊಂಡು ಅವ್ರು ಏನು ಮಾಡಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ಯಾಕೆಂದರೆ ಅದು ಖಂಡಿತವಾಗಿ ಸಂತೋಷ ಕೊಡುತ್ತೆ ಅಂತ ಹೇಳಲಿಕ್ಕಾಗಲ್ಲ ಸಂತೋಷ ಅಂತಂಬೋದು ಹಣದಿಂದ ಕೊಂಡುಕೊಳ್ಳಿಕ್ಕಾಗೋದಿಲ್ಲ ಇದು ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಸುಖವನ್ನು ಕೊಂಡುಕೊಳ್ಳಿಕ್ಕೆ ಬರೋದಿಲ್ಲ ಖರೀದಿಸ್ಲಿಕ್ಕೆ ಬರೋದಿಲ್ಲ ದುಃಖವನ್ನು ತಡಿಲಿಕ್ಕೂ ಬರೋದಿಲ್ಲ ಹಿರಿಯರ ಮಾತನ್ನು ನಾವು ನೋಡಿದ್ವಿ ಸೊ ಅದೇ ರೀತಿ ಕಂಟೈಮೆಂಟ್ ಕಂಟೈನ್ಮೆಂಟ್ ವಿಚಾರಕ್ಕೆ ಬಂದಾಗ ಕಾರಕ ಗ್ರಹವನ್ನು ನೋಡ್ತೇವೆ ಅದರಲ್ಲಿ ಗುರು ಅಂತಂಬ ಕಂಟೈನ್ಮೆಂಟ್ ಅಂದರೆ ಯಾವ ಹಣ ಬರೋದರಿಂದ ನನಗೆ ಏನು ಬೇಕೋ ಆ ನೀಡನ್ನು ಈಡೇರಿಸಿ ನನ್ನ ಮನಸ್ಸನ್ನು ತೃಪ್ತಿಗೊಳಿಸಿದರೆ ಅದಕ್ಕೆ ಕಾರಕ ಗುರು ತೃಪ್ತಿ ಕಂಟೈನ್ಮೆಂಟ್ ಅಂದರೆ ಇದು ಡಿಫೈನ್ ಮಾಡ್ಕೊಡೋದು ಕಷ್ಟ ಯಾಕೆಂದರೆ ಯಾರಿಗೂ ಗೊತ್ತಿಲ್ಲ ಪದಗಳು ಅದನ್ನು ಮರೆತು ಬಹಳ ದಿನ ಆಗಿದೆ ಅದರ ಅನುಭವ ಕಷ್ಟ ಈಗ ಹಿಂದಿನ ಕಾಲದಲ್ಲಿ ಹಲ್ಲು ಉಜ್ಜಬೇಕಾದ್ರೆ ಬೇವಿನ ಸೊಪ್ಪು ಬೇವಿನ ಟೊಂಗೆ ಮಾವಿನ ಗಿಡದ ಟೊಂಗೆಯನ್ನು ಬರೆದು ಕಟ್ ಮಾಡಿ ಫ್ರೆಶಾಗೆ ಹಲ್ಲು ಉಜ್ಜಿಕೊಂಡು ಕೆರೆ ಕಡೆ ಹೋಗ್ತಿದ್ವಿ ನಂತರ ಏನಾಯಿತು ಇದರಿಂದ ನೀವು ಹಲ್ಲುಜ್ಜಿದ್ರೆ ನಿಮ್ಮ ಹಲ್ಲು ಹಳದಿ ಆಗ್ತದೆ ನಾವು ಸುಂದರವಾದಂಥ ಪೌಡ್ರ್ ತಯಾರು ಮಾಡಿದ್ದೇವೆ ಇದರಲ್ಲಿ ಇಷ್ಟು ಪೋಷಕಗಳಿರ್ತದೆ ಇದರಲ್ಲಿ ಇಷ್ಟು ಮೂಲಿಕೆಗಳು ಹಾಕಿದ್ದೇವೆ ಇದನ್ನು ಬಳಸಿದರೆ ಮಾತ್ರವೇ ಸ್ವಚ್ಛ ಆಗೋದಲ್ಲದೆ ನಿಮ್ಮ ಹಲ್ಲು ಬೆಳ್ಳಗೆ ತಳತಳ ಹೊಳಿತದೆ ಅಂತ ಇನ್ನು ಕೆಲವಿನ ದಿನ ಆದಮೇಲೆ ಏನಾಯಿತು ಅದು ತೊಗೊಂಡ್ವಿ ಟೊಂಗಿಯನ್ನು ಬಿಸಾಕಿದ್ವಿ ಮತ್ತು ಪೇಸ್ಟ್ ಬಂತು ಇದು ಇನ್ನೂ ಚೆನ್ನಾಗಿರುತ್ತೆ ಇದರಲ್ಲಿ ಎಕ್ಸ್ ವೈ ಜೆಡ್ ಎ ಬಿ ಸಿ ಫಾರ್ಮುಲಾಗಳೆಲ್ಲ ಇದೆ ಇದು ಎಕ್ಸ್ ವೈಜೆಡ್ ಡೆಂಟಲ್ ಅಸೋಸಿಯೇಷನ್ ಅಪ್ರೂವ್ ಮಾಡಿದೆ ಇದರಿಂದ ಹಲ್ಲು ಉಜ್ಜಿಕೊಂಡ್ರೆ ಮಾತ್ರವೇ ನಿಮ್ಮ ಹಲ್ಲುಗಳು ಬೆಳ್ಳಗಾಗೋದೊಂದೇ ಅಲ್ಲದೆ ನಿಮ್ಮ ಸುತ್ತು ಮಿಂಚಿನಂತೆ ಒಂದು ಯಾವಾಗೂ ರಕ್ಷಣಾ ವಲಯದಲ್ಲಿ ನೀವಿರ್ತೀರಿ ನೀವು ಯಾರ ಜೊತೆ ಮಾತಾಡಿದರೂ ಕೂಡ ಇನ್ನು ಸ್ವಲ್ಪ ಹೊತ್ತು ನಿಮ್ಮ ಹತ್ರ ಮಾತಾಡಬೇಕು ಅಂತಂಬ ಸುವಾಸನೆಗಳು ಬಾಯಿಂದ ಬರ್ತಾ ಇರುತ್ತೆ ಅಂತ ಪ್ರಚಾರ ಮಾಡ್ತಾರೆ ಪೌಡ್ರ್ ಬಿಸಾಕಿದ್ವಿ ಪೇಸ್ಟ್ ತೊಗೊಂಡ್ವಿ ಆಮೇಲೆ ಇನ್ನೊಂದು ಬರ ಬರ್ತಾನೆ ಹೊಸ ಕಂಪನಿ ಇಟ್ಕೊಂಡು ಇದರಲ್ಲಿ ಹಳೆ ಕಾಲದಲ್ಲಿ ಉಪ್ಪಿಂದ ಅದರಿಂದ ಉಜ್ತಾ ಇದ್ವಿ ಇದರಲ್ಲಿ ಉಪ್ಪಿಲ್ಲ ಹಾಗಾಗಿ ನಾವು ಉಪ್ಪು ಹಾಕಿ ಮಾಡಿದ್ದೇವೆ ನಿಂಬೆಹಣ್ಣು ಹಾಕಿ ಮಾಡಿದ್ದೇವೆ ಹುಣಸೆ ಹಣ್ಣು ಹಾಕಿ ಮಾಡಿದ್ದೇವೆ ಇದರಲ್ಲಿ ಮತ್ತೆ ವೇದ ಶಕ್ತಿ ಬೇರೆ ಹಾಕಿದೆ ವೇದವನ್ನು ಪಾರಾಯಣ ಮಾಡಿ ಅದನ್ನು ಆವಾಹನೆ ಮಾಡಿ ಮಾಡಿದ್ದೇವೆ ಇನ್ನು ಮುಂದೆ ಪ್ರಾರಬ್ಧ ಬರ್ತಾನೆ ಇರ್ತೇವೆ ಯಾಕೆಂದರೆ ಪ್ರತಿಯೊಂದು ಸಂದರ್ಭದಲ್ಲಿ ಬಂದಾಗ ಹಳೇದು ಬಿಸಾಕಿ ನಾವು ಹೊಸದು ಕೊಂಡುಕೊಳ್ತೆ ಐಫೋನ್ ಟೆನ್ ಇತ್ತು ಟೆನ್ ಹೋಯಿತು ಲೆವೆನ್ ಬಂತು ಲೆವೆನ್ ಹೋಯಿತು ಟ್ವೆಲ್ ಬಂತು ಈಗಲೇ ಐಫೋನ್ ಫಿಫ್ಟೀನ್ ಇದೆ ಇನ್ನು ಸ್ವಲ್ಪ ದಿನ ಹೋದರೆ ಐಫೋನ್ ಹಂಡ್ರೆಡ್ ಬರ್ಬೋದೇನೋ ಬರ್ತಾ ಬರ್ತಾ ನಮ್ಮ ಮಕ್ಕಳ ಕಾಲದಲ್ಲಿ ಪ್ರತಿಯೊಂದು ಹೊಸದು ಬಂದಾಗೂ ಹಳೆಯದು ಬೇಡ ಅನಿಸುತ್ತೆ ಇದನ್ನೇ ಅತೃಪ್ತಿ ಅಂತೀವಿ ಯಾವ ವಸ್ತು ತೃಪ್ತಿ ಕೊಡೋದಂದ್ರೆ ಏನು ಇದು ಸಾಕು ಇನ್ನು ಹೊಸದು ಬೇಡ ಅಂತ ಅನಿಸಿದರೆ ಅದು ತೃಪ್ತಿ ಹಣ ವಿಚಾರದಲ್ಲೂ ಅಷ್ಟೇ ಹಣ ಭಗವಂತ ಯಾವುದೋ ಒಂದು ರೂಪದಲ್ಲಿ ಕೊಟ್ಟು ಇದು ಸಾಕು ಇನ್ನು ಬೇಡ ಜಾಸ್ತಿ ಯಾಕಂದರೆ ಇದರಿಂದ ಸಂತೋಷ ಪಡ್ತಾ ಇದ್ದೇನೆ ಇದು ಸಾಕು ಹೊಸದು ಬೇಡ ಅಂತಂದು ಅಂತೇವೆ ಅದಕ್ಕೆ ಕಾರಕ ಗುರು ಭೋಗಕಾರಕ ಶುಕ್ರ ಭೋಗದಲ್ಲಿ ಕಂಟೈನ್ಮೆಂಟ್ ಇರಲ್ಲ ಸುಖ ಇರ್ತದೆ ಭೋಗದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಗಿಂತಲೂ ಕಲರ್ ಟಿ ವಿ ಚೆನ್ನಾಗಿರುತ್ತೆ ಕಲರ್ ಟಿ ವಿಗಿಂತಲೂ ಇನ್ನು ಎಲ್ ಇ ಡಿ ಟಿ ವಿ ಎಲ್ ಸಿ ಡಿ ಟಿ ವಿ ಆಮೇಲೆ ಎಲ್ ಇ ಡಿ ಟಿ ವಿ ಪ್ಲಾಸ್ಮಾ ಟಿ ವಿ ಇನ್ನೊಂದು ಟಿ ವಿ ಪ್ರಾರಬ್ಧದಲ್ಲಿ ಇನ್ನೂ ಎಷ್ಟು ಟಿ ವಿ ಬರ್ತೋ ಗೊತ್ತಿಲ್ಲ ಪ್ರತಿಯೊಂದು ನಿಮಗೆ ಭೋಗ ಕೊಡುತ್ತೆ ಆ ಭೋಗವನ್ನು ಕೊಡ್ತಾ ನಿಮಗೆ ಸುಖವನ್ನು ಕೊಡ್ತಾ ಹೋಗುತ್ತೆ ಆದರೆ ಕಂಟೆಂಟ್ಮೆಂಟ್ ಸಿಗೋದಿಲ್ಲ ಕಲರ್ ಟಿ ವಿ ಬಂದಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಯಾರನ್ನ ನೋಡ್ತಾರೆ ನೋಡ್ಲಿಕ್ಕೆ ರೆಡಿ ಇಲ್ಲ ಈಗ ಓ ಟಿ ಟಿಗಳು ಬಂದ ಮೇಲೆ ಯೂಟ್ಯೂಬಲ್ಲಿ ಸಿನಿಮಾ ಯಾರನ್ನ ನೋಡ್ತಾರೆ ಕ್ಲಾರಿಟಿ ಇರಲ್ಲ ಓ ಟಿ ಟಿಯಲ್ಲಿ ನೋಡ್ತಾರೆ ಎಲ್ಲರೂ ಯಾಕಂದರೆ ಕ್ಲಾರಿಟಿ ಬೇಕು ಕ್ಲಾರಿಟಿ ಮ್ಯಾಟರ್ಸ್ ಈ ರೀತಿ ಮನುಷ್ಯನ ಜೀವನ ವಿಧಾನದಲ್ಲಿ ಬೈಕೆಗಳನ್ನು ತುಂಬ ಬೆಳೆಸಿಬಿಡ್ತದೆ ಅದಕ್ಕೆ ಕಾರಕ ಶುಕ್ರ ಭೋಗಕ್ಕೆ ಶುಕ್ರಕಾರಕ ಇದರಲ್ಲಿ ಕಂಟೈನ್ಮೆಂಟ್ ಇರೋಲ್ಲ ಬಟ್ ಸುಖ ಇರ್ತದೆ ಗುರು ಬಂದು ಭಾಗ್ಯಕಾರಕ ಇದರಲ್ಲಿ ಸುಖ ಕಡಿಮೆ ಬಟ್ ಭೋಗ ಈ ಒಂದು ಕಂಟೈನ್ಮೆಂಟ್ ಇರ್ತದೆ ಕಂಟೈನ್ಮೆಂಟ್ ಇದ್ದರೆ ಆಟೋಮೆಟಿಕಾಗಿ ಸುಖ ಇದ್ದಂಗೆ ಅದನ್ನು ಪ್ರತ್ಯೇಕವಾಗಿ ಡಿಫೈನ್ ಮಾಡೋ ಕೆಲಸ ಇಲ್ಲ ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಂಗೆ ನಾವು ಸುಖ ಪಡಲಿಕ್ಕಾಗದೇ ಇದ್ರೂ ಕೂಡ ನೆಮ್ಮದಿ ಎಂಬುದು ಇರ್ತದೆ ಎಷ್ಟೋ ಜನ ಫ್ಲೈಟಲ್ಲಿ ಚಾರ್ಟರ್ಡ್ ಫ್ಲೈಟಲ್ಲಿ ಓನ್ ಫ್ಲೈಟಲ್ಲಿ ಓಡಾಡ್ತಿರ್ತಾರೆ ನಾವು ಕೆಂಪು ಬಸ್ಸಲ್ಲಿ ಓಡಾಡ್ತೀವಿ ನಮಗೇನಾದರೂ ಅವರು ನೋಡ್ರೆ ನಮಗೇನು ಚಿಂತೆ ಆಗ್ತದೆ ಅವನ ಹಾದಿ ಅವಂದೋ ನಮ್ಮ ಹಾದಿ ನಮ್ಮದು ಆ ರೀತಿ ಕಂಟೈನ್ಮೆಂಟ್ ಅಂತ ಇರ್ತದೆ ಇದು ಕಾರಕಬಲ ಇದು ಕನ್ಸಿಡರ್ ಮಾಡಬೇಕು ಬೇಡವೋ ಅಂತಂಬುದು ಅವರವರ ಇಚ್ಛೆಗೆ ಸಂಬಂಧಪಟ್ಟದ್ದು ಹಣ ವಿಚಾರಕ್ಕೆ ಬಂದಾಗ ಕಂಟೆಂಟ್ಮೆಂಟಿಗೆ ಪ್ರಯಾರಿಟಿ ಯಾರೂ ಕೊಡುವುದಿಲ್ಲ ಒಂದು ವೇಳೆ ಪ್ರಯಾರಿಟಿ ಕೊಡೋವನು ಯಾರಿರ್ತಾನೆ ಅವನು ಜ್ಯೋತಿಷ್ಯರನ್ನ ಅಪ್ರೋಚ್ ಆಗೋದಿಲ್ಲ ಸೊ ಇದು ತಂಬ್ರೂಲ್ ನಂತರ ಧನಾಧಿಪತಿ ಬಲ ಹಣ ಬರಬೇಕಂದ್ರೆ ಪುಣ್ಯ ಇರಬೇಕು ತಾನೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಇದ್ರೇ ಪುಣ್ಯ ಹಣವಾಗಿ ಕನ್ವರ್ಟ್ ಆಗ್ತದೆ ಇದರ ಬಗ್ಗೆ ದುಷ್ಟಾಂತವನ್ನು ಬಹಳ ಸರಿ ನಾವು ಹೇಳಿಕೊಂಡಿದ್ದೇವೆ ಹಣ ಬರಬೇಕಾದ್ರೆ ಪುಣ್ಯ ಹಣವಾಗಿ ಕನ್ವರ್ಟ್ ಆಗಬೇಕು ಪುಣ್ಯ ಬರಬೇಕಾದ್ರೆ ಹಣ ಪುಣ್ಯವಾಗಿ ಕನ್ ಹಣ ಬಂದು ಪುಣ್ಯವಾಗಿ ಕನ್ವರ್ಟ್ ಆಗಬೇಕು ಈ ಜನ್ಮದಲ್ಲಿ ನಾವು ಹಣವನ್ನು ಪುಣ್ಯವಾಗಿ ಕನ್ವರ್ಟ್ ಮಾಡಿದರೆ ಬರೋ ಜನ್ಮದಲ್ಲಿ ಆ ಪುಣ್ಯಕ್ಕೆ ಎಷ್ಟು ಬರುತ್ತೋ ಅಷ್ಟು ಎಕ್ಸ್ಚೇಂಜ್ ಕನ ನಮಗೆ ಹಣವೇ ಬರ್ತದೆ ಇವತ್ತು ನಾವು ಹಣವನ್ನು ಹಣವನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ದಾನ ಧರ್ಮಾದಿಗಳು ದಾನದಿಂದಲೇ ನಿಮಗೆ ಹಣ ಇನ್ಕಮ್ ಸೋರ್ಸ್ ಬರ್ತದೆ ನಮಗೆ ಇನ್ಕಮ್ ಸೋರ್ಸಿಗೆ ತೊಂದರೆ ಆಗ್ತಾಯಿದೆ ಹಣಕ್ಕೆ ಪರದಾಟ ಆಡ್ತಾಯಿದೆ ಅಂತಂದರೆ ಹಿಂದಿನ ಜನ್ಮದಲ್ಲಿ ನಾವು ಕನ್ವರ್ಟ್ ಮಾಡಿಕೊಂಡಿಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡಿಲ್ಲ ಅಂತ ಅರ್ಥ ಸೊ ಇದು ಸಿದ್ಧಾಂತ ಕರ್ಮ ಸಿದ್ಧಾಂತದಲ್ಲಿ ಒಂದು ಭಾಗ ಧನಸ್ಥಾನದಲ್ಲಿ ಶುಭ ಗ್ರಹಗಳ ಸಂಬಂಧ ಬಂದರೆ ನಮಗೆ ಒಳ್ಳೆ ಇನ್ಕಮ್ ಸೋರ್ಸ್ ಬರುವಂಥ ವಾತಾವರಣ ಇರ್ತದೆ ಒಳ್ಳೆ ಕಂಪನಿ ಸಿಗ್ತದೆ ಅದು ಒಳ್ಳೆ ಕಂಪನಿ ಅಂತಂದರೆ ಇಂಡಿಯಾದಲ್ಲಿ ಬಂದು ಸರ್ಕಾರಿ ಕಂಪನಿಗಳು ಒಳ್ಳೆ ಕಂಪನಿಗಳು ಬೆನಿಫಿಟ್ಸ್ ಜಾಸ್ತಿ ರಿಸ್ಕ್ ಕಡಿಮೆ ಇಲ್ಲ ಮತ್ತು ನೆಕ್ಸ್ಟ್ ಪಾಪಗ್ರಹಗಳಿಗೆ ತಂದುಕೊಳ್ಳಿ ನಿಮಗೆ ಅಷ್ಟು ಒಳ್ಳೆಯ ವಾತಾವರಣದಲ್ಲಿ ಆ ಕಂಪನಿಗೆ ಅಷ್ಟು ರೆಪ್ಯುಟೇಷನ್ ಏನಿರಲ್ಲ ಇನ್ಕಮ್ ಬರೋ ಸೋರ್ಸ್ ಏನಿದೆ ಅದಕ್ಕೆ ಅಷ್ಟು ರೆಪ್ಯುಟೇಷನ್ ಏನಿರಲ್ಲ ಸೇಮ್ ದಶಮಸ್ಥಾನ ಹೇಗೋ ಧನಸ್ಥಾನವೋ ಹಾಗೆ ಯಾಕೆಂದರೆ ಎರಡೂ ಇನ್ಕಮ್ ಸೋರ್ಸನ್ನೇ ಹೇಳ್ತದೆ ಕಾರಕ ಶುಭ ಸಂಬಂಧ ಬಂದರೆ ಬಂದಂಥ ಹಣದಿಂದ ನಿಮಗೆ ಕಂಟೈನ್ಮೆಂಟ್ ಸಿಗುತ್ತೆ ಅಥವಾ ಭೋಗ ಸಿಗುತ್ತೆ ಶುಭ ಗ್ರಹ ಒಂದು ಕಾರಕ ಗ್ರಹಗಳ ಬಲಹೀನವಾಗಿದ್ದರು ಪಾಪ ಸಂಬಂಧ ಬಂದ್ರೂ ಕಂಟೈನ್ಮೆಂಟೂ ಇಲ್ಲ ಭೋಗವೂ ಇಲ್ಲ ಆ ರೀತಿ ಆಗ್ತದೆ ಧನಾಧಿಪತಿ ಫಲ ಚೆನ್ನಾಗಿದ್ದು ಶುಭಗ್ರಹಗಳ ಸಂಬಂಧ ಬಂದರೆ ಶುಭಗ್ರಹಗಳ ಸಂಬಂಧ ಅಂದರೆ ಹಿಂದೆ ನಾವು ಫಾರ್ಮ್ಯಾಟ್ ನೋಡಿದ್ವಲ್ಲ ಅದೇ ಫಾರ್ಮ್ಯಾಟ್ ಶುಭಗ್ರಹಗಳ ಸಂಬಂಧ ಅಂತಂದರೆ ಉಚ್ಚ ಸ್ಥಾನದಲ್ಲಿರಬೇಕು ಮಿತ್ರಕ್ಷೇತ್ರದಲ್ಲಿರಬೇಕು ಶುಭ ಶುಭಗ್ರಹಗಳ ಜೊತೆ ಇರಬೇಕು ಶುಭ ಸ್ಥಾನಗಳಾದಂಥ ಕೇಂದ್ರ ಕೋಣ ಸ್ಥಾನಗಳಲ್ಲಿರಬೇಕು ಇದೆಲ್ಲ ಕೂಡ ರೂಲ್ಸ್ ಅದನ್ನು ಫಾಲೋ ಆಗಬೇಕು ಸಂಬಂಧ ಅಂತ ಒಂದು ವರ್ಡ್ ಯೂಸ್ ಮಾಡ್ರಿ ಇದೆಲ್ಲ ನೀವು ಕನ್ಸಿಡರ್ ಮಾಡಿಕೊಳ್ಬೇಕು ಆಧಿಪತ್ಯ ಬಲ ಶುಭವಾಗಿ ಬಲವಾಗಿತ್ತು ಬಲವಾಗಿ ತಂದ್ಕೊಳ್ಳಿ ಆಧಿಪತ್ಯ ಬಲ ಕನ್ವರ್ಷನ್ ಜಾಸ್ತಿ ಆಗ್ತದೆ ಅಂದರೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಜಾಸ್ತಿ ಇತ್ತು ಅಂದ್ಕೊಳ್ಳಿ ಪುಣ್ಯ ಜಾಸ್ತಿ ಇದ್ದರೆ ಕನ್ವರ್ಷನ್ ಜಾಸ್ತಿ ಆಗುತ್ತೆ ಹಣ ಜಾಸ್ತಿ ಬರುತ್ತೆ ಬಲ ಒಂದೇ ಅಲ್ಲ ಶುಭಪ್ರದವಾಗೂ ಇದ್ದರೆ ಆ ಹಣ ನಿಮಗೆ ನೆಮ್ಮದಿ ಕೊಡುತ್ತೆ ಪಾಪ ಸಂಬಂಧ ಬಂತ ಅಂದ್ಕೊಳ್ಳಿ ಧನ ನಾಶವಾಗ್ತದೆ ಧನ ನಾಶ ಆಗ್ತದೆ ಅಂತಂದರೆ ಇಲ್ಲಿ ಒಂದು ಪಾಯಿಂಟ್ ಇಟ್ಕೊಳ್ಬೇಕು ಫಸ್ಟು ದನ ಇದ್ರ ತಾನೆ ನಾಶ ಆಗಲಿಕ್ಕೆ ದನ ಖಂಡಿತ ಇರ್ತದೆ ಖಂಡಿತ ಬರುತ್ತೆ ದಶರಥ ಮಹಾರಾಜಿಗೆ ಶಾಪ ಕೊಟ್ಟರು ಶ್ರವಣಕುಮಾರನ ತಾಯಿ ನಿನಗೂ ತನ್ನ ಮಕ್ಕಳ ಮಗ ಇಲ್ಲ ಸಂತಾನ ಇಲ್ಲದಂಥ ದುಃಖ ಪ್ರಾಪ್ತಿವಾಗಲಿ ಅಂತ ಪಾಪ ದಶರಥ ಮಹಾರಾಜಿಗೆ ಸಂತಾನನೇ ಇಲ್ಲ ಫಸ್ಟು ಆದ ಕಾರಣ ಅದಕ್ಕೆ ಸಂತೋಷ ಆಯಿತು ನನಗೆ ಸಂತಾನ ಇಲ್ಲ ಈ ಮುನಿ ಶಾಪ್ ವರ್ಕೌಟ್ ಆಗಬೇಕಾದ್ರೆ ಫಸ್ಟ್ ನನಗೆ ದುಡ್ಡು ಸಂತಾನ ಬರಬೇಕಲ್ವಾ ಸೊ ಹಾಗಾಗಿ ಸಂತಾನ ಆಗತ್ತೆ ಅಂತಂಬ ಒಂದು ಧೈರ್ಯವಂತು ಹಾಗಾಗಿ ಖುಷಿ ಪಟ್ಬಿಟ್ಟ ಆ ಶಾಪದಿಂದ ಹಾಗೆಯೇ ಇಲ್ಲಿಯೂ ಅಷ್ಟೇ ಹಣ ಬಂದ ತಕ್ಷಣ ಭಾಳ ಜನ ಖುಷಿ ಪಟ್ಬಿಡ್ತಾರೆ ಆದರೆ ಹಣ ಈ ಬರೋದು ಯಾಕೆ ಕೆಲವೊಂದು ಸಮಯದಲ್ಲಿ ಸುಖ ಕೊಡಲಿಕ್ಕೆ ಹಣ ಬರಲ್ಲ ಕಷ್ಟ ಕೊಡಲಿಕ್ಕೆ ಹಣ ಬರೋದಕ್ಕೆ ಭಾಳ ಸಂದರ್ಭದಲ್ಲಿ ದನ ಬರುತ್ತೆ ನಾಶವಾಗ್ತದೆ ಏನಾಗುತ್ತೆ ದುಃಖವನ್ನು ಕೊಡ್ತದೆ ಹಾದಿಯಲ್ಲಿ ಹೋಗ್ತಾ ಇದ್ವಿ ಒಂದು ಸೂಟ್ ಕೇಸ್ ಸಿಕ್ತು ಬ್ಯಾಗ್ ಸಿಕ್ತು ಎಲೆಕ್ಷನ್ ಟೈಮ್ ಅಲ್ವಾ ಸಿಕ್ತು ಅಥವಾ ಒಂದು ಡಬ್ಬಿ ಒಂದು ಬ್ಯಾಗ್ ಬಿದ್ದಿತ್ತು ಆ ಥರ ನೋಡ್ರೆ ತುಂಬ ಹಣ ಇದೆ ಆನಂದವಾಯಿತು ಯಾವಾಗ ಹಣವ ನಮ್ಮ ಕಣ್ಣಿಗೆ ಕಾಣೆ ಅದನ್ನು ನಾವು ನಮ್ಮ ಕೈಯಲ್ಲಿದೆಯೋ ಇಮಿಡಿಯೆಟ್ಲಿ ಅದನ್ನು ನಂದು ಅಂತ ಓನರ್ಶಿಪ್ ಮನಸ್ಸಿಗೆ ಬಂದ್ಬಿಡ್ತದೆ ಪ್ರೊಜೆಕ್ಷನ್ ಬಂದ್ಬಿಡ್ತದೆ ಅದನ್ನು ಆರಾಮಾಗಿ ಇಟ್ಕೊಂಡು ಹೋಗ್ತಾ ಇದ್ದೆ ಮಧ್ಯದಲ್ಲಿ ಪೊಲೀಸರು ಬರ್ತಾರೆ ಇದೇನಿದು ಅಂತಂದ್ರೆ ನಂದು ನಾನೇ ಹ್ಯಾಡ್ಬೇಕು ರೀ ಯಾವಾಗ ಹಣ ನಮ್ಮ ಕೈಲಾಗುತ್ತೋ ಅದು ಅಂತ ಆಗ್ಬಿಡ್ತದೆ ಅಷ್ಟೆ ನನ್ನ ಹಣ ಅದು ಸಂಪಾದನೆ ನನ್ನ ಕಾಂಟ್ರಿಬ್ಯೂಷನ ಹಿಂಗೆ ನೊಬ್ಬನ ಕಾಂಟ್ರಿಬ್ಯೂಷನ್ ಅದು ಬೇಕಿಲ್ಲ ಮನೆಗೆ ಹೋಗಿಟ್ಟ ರೈಡಿಂಗ್ ಮಾಡಿದರು ಅಥವಾ ಬೇರೆ ಬೇರೆ ತೊಂದರೆಗಳು ಬಂತು ಆ ಹಣದಿಂದ ಬಂತು ಅಂದ್ಕೊಳ್ಳಿ ಹಣ ನಂದೇ ಅದರ ದುಃಖ ಬರ್ತದೆ ಅದರ ಉಪಯೋಗ ಏನೂ ಹೇಳಷ್ಟು ಆಗಲ್ಲ ಇದರ ಅನುಭವ ಪ್ರತಿಯೊಬ್ಬ ಮನುಷ್ಯ ನಮಗೇ ಇರುತ್ತೆ ನಮಗೆ ಬೇಸಿಕ್ ನೀಡಿಗೆ ಬೇಕಾದೇನು ಒಂದು ಶೆಲ್ಟರ್ ಬೇಕು ಮೂರು ಹೊತ್ತು ಅಥವಾ ಎರಡು ಹೊತ್ತು ಆರೋಗ್ಯ ಬೇಕಾದ್ರೆ ಹೊತ್ತು ಸಾಕು ಅಥವಾ ಸ್ವಲ್ಪ ಭೋಗವಾಗಿ ಜೀವನ ಮಾಡಬೇಕಂದ್ರೆ ಮೂರೊಪ್ಪತ್ತು ಬೇಕು ಮೂರೊಪ್ಪತ್ತು ಒಳ್ಳೆಯ ಆಹಾರ ಅದು ಒಳ್ಳೆಯ ಆಹಾರ ಅಂದರೆ ಏನು ನಾನು ಇಷ್ಟಪಟ್ಟ ಆಹಾರ ಸ್ವಾಸ್ಥ್ಯ ಆದಂಥ ಆರೋಗ್ಯಕರವಾದ ಆಹಾರ ಅಂತಲ್ಲ ನನಗೆ ನಾಲಿಗೆ ರುಚಿ ಕೊಡುವಂಥ ಆಹಾರ ಬೇಕು ನನಗೆ ಪ್ರಪಂಚದ ಜೊತೆ ಅನುಕೂಲವಾಗಿರಲಿಕ್ಕೆ ಕೆಲವಿನ ಮಿತ್ರ ಅಥವಾ ಧಾರೆ ಹೆಂಡತಿ ಅಥವಾ ಗಂಡ ಬೇಕು ಸುಖವನ್ನು ಕೊಡಲಿಕ್ಕೆ ಮಕ್ಕಳು ಬೇಕು ಇದೆಲ್ಲ ಕೂಡ ನನಗೆ ಬೇಕು ಇದೆಲ್ಲ ಬರುತ್ತೆ ಆದರೆ ಹಣ ಜಾಸ್ತಿ ಆದಷ್ಟು ಏನಾಗುತ್ತೆ ನೀವು ಸಹ ಜಾಸ್ತಿ ಹಣವನ್ನೇ ನೀವು ಸ್ವಲ್ಪ ಜಾಸ್ತಿ ಮೆರಿಬೋದೇನು ಈಗ ಮೂರೊಪ್ಪತ್ತು ತಿನ್ನೋ ಊಟ ನಾಲ್ಕೊಪ್ಪತ್ತು ತಿಂದರೆ ಏನಾಗುತ್ತೆ ರೋಗ ಬರುತ್ತೆ ಬೇಸಿಕ್ಕಾಗಿ ಎಷ್ಟು ಊಟ ಮಾಡಿದ್ರೆ ಆರೋಗ್ಯವಾಯಿತು ಅದಕ್ಕಿಂತಲೂ ಜಾಸ್ತಿ ತಿಂದರೆ ಏನಾಗುತ್ತೆ ರೋಗ ಬರುತ್ತೆ ಅತಿಯಾದಂಥ ರಿಲೇಷನ್ಶಿಪ್ಪಿಂದ ಏನಾಗುತ್ತೆ ಮಾನಸಿಕ ರೋಗ ಆಗುತ್ತೆ ದುಡ್ಡು ಜಾಸ್ತಿ ಇದೆ ಅಂತೇಳಿ ಶ್ರೀಮಂತನಾದಂಥ ಒಳ್ಳೆಯ ಹುಡುಗಿಯನ್ನು ಸೌಂದರ್ಯವತಿಯನ್ನು ನೋಡಿ ಮದುವೆ ಮಾಡಿಕೊಂಡ್ರೆ ಏನಾಗ್ತದೆ ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ ಕೂಡ ಇರ್ತವೆ ಮಕ್ಕಳು ಅಷ್ಟೇ ತುಂಬ ಪ್ರೀತಿ ಮಾಡಿ ಮುದ್ದು ಮಾಡಿ ಅವರನ್ನು ತಲೆ ಮೇಲೆ ಇಟ್ಟುಕೊಂಡು ಮಾಡ್ರಿ ಏನಾಗ್ತದೆ ಅವ್ರ ನಾಳೆನಾದ್ರೂ ಸಣ್ಣ ಒಂದು ಸಮಸ್ಯೆ ಬಂದರೂ ನಿಮಗೆ ತುಂಬ ಜಾಸ್ತಿ ಡಿಸ್ಟರ್ಬ್ ಆಗ್ತದೆ ಅಷ್ಟೇ ಸೈಡ್ ಎಫೆಕ್ಟ್ ಇರ್ತದೆ ಸೊ ಹಾಗಾಗಿ ಹಣ ಕೇವಲ ಸಂತೋಷವನ್ನೇ ಸುಖವನ್ನೇ ಕೊಡೋದಿಲ್ಲ ಒಂದು ಲಿಮಿಟ್ ದಾಟಿತು ಅಂತಂದರೆ ದುಃಖವನ್ನು ಕೊಡ್ತದೆ ಸೊ ಹಾಗಾಗಿ ಇಲ್ಲಿ ಹೇಳೋದೆಂದರೆ ದನ ನಾಶ ಅಂತಂದರೆ ನಾಶ ಆಗಬೇಕಾದ್ರೆ ಮೊದಲು ದನ ಇರಬೇಕು ಬೇಕಾದಷ್ಟು ಹಣ ಮಾಡಿಬಿಟ್ಟು ಮಗ ಅದನ್ನು ನಾಶ ಮಾಡ್ತಾ ಇದೆ ನಾಶ ಅದು ಹಣಕ್ಕೆ ಎರಡು ಗುಣ ಇರ್ತದೆ ಹಣವನ್ನು ನಾವು ಭೋಗ ಮಾಡಬೇಕು ಇಲ್ಲ ಹಣವನ್ನು ದಾನ ಮಾಡಬೇಕು ಇದೆರಡೇ ಆಪ್ಷನ್ ಇರೋದು ದುಡ್ಡಿಂದ ನಾವು ಭೋಗ ಎಷ್ಟು ಮಾಡಲಿಕ್ಕಾಗ್ತದೆ ಹೆಚ್ಚು ಮಾಡಲಿಕ್ಕಾಗಲ್ಲ ಹೆಚ್ಚು ಮಾಡಿದರೆ ರೋಗ ಶಾರೀರಿಕ ಮಾನಸಿಕ ರೋಗಗಳು ಬರುತ್ತೆ ದಾನ ಮಾಡಬೇಕಾಗ್ತದೆ ದಾನ ಮಾಡಲಿಕ್ಕೆ ಒಂದು ಮನಸ್ಸು ಸಹಕಾರ ಬೇಕಲ್ಲ ಏ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ದಾನ ಮಾಡೋಕ್ಕಂತೇನೆ ನಾನು ರಾತ್ರಿ ಹಗಲು ಗೆದ್ದು ಬಿದ್ದು ಇಷ್ಟೆಲ್ಲ ಕಷ್ಟಪಟ್ಟು ದಾನ ಮಾಡೋದಂದ್ರೆ ಏನು ರೀ ನೋವಾಗ್ತದೆ ಸೊ ಎಲ್ಲದ ದಾನ ಮಾಡ್ತಾನೆ ಕಾನ್ಸೆಪ್ಟ್ ಏನು ತುಂಬ ಕಡಿಮೆ ಇನ್ಕಮಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಫೈವ್ ಪರ್ಸೆಂಟ್ ದಾನವನ್ನು ಮಾಡ್ಬೋದು ಲಕ್ಷ ರೂಪಾಯಿ ದಾನ ಬಂದವನಿಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ದೇವಸ್ಥಾನಕ್ಕೆ ಹುಂಡಿಗೆ ಹಾಕೋದಾಗಲಿ ಕಷ್ಟದಲ್ಲಿದ್ದವರೇನು ಕೊಡ್ಬೋದು ಅಷ್ಟೇ ಅದಕ್ಕೆ ಮೇಲೆ ಕೊಡ್ತಾರೆ ನೂರು ರೂಪಾಯಿ ಇದ್ದವನು ಹತ್ತು ರೂಪಾಯಿ ದಾನ ಮಾಡಿದ್ರೆ ಮಾಡ್ಬೋದು ಕೋಟಿ ರೂಪಾಯಿ ಇದ್ದವನು ಲಕ್ಷ ರೂಪಾಯಿ ದಾನ ಮಾಡ್ತಾನೆ ಅದು ಪರ್ಸೆಂಟ್ ಇವು ಕಡಿಮೆ ಆಗ್ತದೆ ಹೋಗ್ತಾ ಹೋಗ್ತಾ ಧನ ಹಣವನ್ನು ಭೋಗ ಮಾಡಬೇಕು ದಾನ ಮಾಡಬೇಕು ಇದೆರಡು ಮಾಡಿಲ್ಲ ಅಂದರೆ ನಾಶ ಆಗ್ತದೆ ಇದು ಶಾಸ್ತ್ರದ ನಿಯಮ ಪ್ರಕೃತಿಯ ನಿಯಮ ಶಾಸ್ತ್ರದ ನಿಯಮ ಅಲ್ಲ ಪ್ರಕೃತಿಯ ನಿಯಮ ದಾನ ಭೋಗ ನಾಶ ದಾನ ಮಾಡಿದರೆ ನೆಕ್ಸ್ಟ್ ಬರ್ತಿ ಬರುತ್ತೆ ಭೋಗ ಮಾಡಿದರೆ ಈ ಜನ್ಮಕ್ಕೆ ಅನುಕೂಲ ಆಗ್ತದೆ ನಾಶ ಮಾಡಿದರೆ ಇಹ ಜ ಇಹದಲ್ಲೂ ಇಲ್ಲ ಫರದಲ್ಲೂ ಇಲ್ಲ ಹಾಗಾಗ್ತದೆ ಹಾಗಾಗಿ ನಾಶ ಅಂತ ಅಂಬೋದು ಕೂಡ ಧನಾಧಿಪತಿಯ ಸೂಚನೆ ಮಾಡ್ತಾನೆ ಬಲಿಷ್ಠವಾದಂಥ ಧನಾಧಿಪತಿ ಪಾಪಗ್ರಹಗಳ ಸಂಬಂಧವನ್ನು ಅಂದ್ಕೊಳ್ಳಿ ಹಣವೂ ಜಾಸ್ತಿ ಬರುತ್ತೆ ನಷ್ಟವೂ ಜಾಸ್ತಿ ಆಗ್ತದೆ ಹಾಗಾಗಿ ಪಾಪ ಸಂಬಂಧ ಬರಬಾರದು ಅಂತ ಹೇಳ್ತಾರೆ ಪಾಪ ಸಂಬಂಧ ಬಂದರೆ ನಾಶ ಅಷ್ಟೇ ಇನ್ನೇನಿಲ್ಲ ದುಡ್ಡು ಬರುತ್ತೆ ನಾಶ ಆಗ್ತದೆ ದುಡ್ಡು ಬಂದು ನಾಶ ಆದರೆ ಏನಾಗ್ತದೆ ದುಃಖ ಉಳಿತದಷ್ಟೇ ಇದ್ದರೆ ಹಣ ಸಿಕ್ಕಿತು ಮಧ್ಯದಲ್ಲಿ ಬಂದು ಇನ್ನೊಬ್ಬರು ನಾನು ಹೊಡೆದು ತಗೊಂಡ ಮನೆಗೆ ಹೋದ್ಮೇಲೆ ಏನಾಗುತ್ತೆ ದುಃಖ ಆಗ್ತದೆ ಯಾಕೆ ಅಂತಂದರೆ ಆ ಮಧ್ಯದಲ್ಲಿ ನನಗೆ ಸಿಕ್ತು ಹಾಗೆ ಹೋಯಿತು ಅದಕ್ಕೆ ಯಾಕೆ ದುಃಖ ಪಡಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ ನನ್ನ ಹಣವನ್ನು ತೊಗೊಂಡಲ್ಲ ನನ್ನ ಹಣವನ್ನು ತೊಗೊಂಡಲ್ಲ ದೇವ್ರು ನಂಗೆ ಹಣ ಕೊಟ್ಟು ತೊಗೊಂಡಲ್ಲ ಅದೇ ಇರ್ತಾನೆ ನಂಗೆ ಆ ದುಡ್ಡು ಇದ್ದಿದ್ದರೆ ನಾನು ಯುತಿ ಆಗಿರ್ತಿದ್ದೆ ಇದೇ ಕೊರಗಿರ್ತದೆ ಬಂದಿದ್ದಿಲ್ಲ ಹೋಗಿದ್ದಿಲ್ಲ ಹಾಗಾಗ್ತದೆ ಆಗ್ತಿದೆ ದನನಾಶ ಆದರೆ ಹಾಗೆ ಅದಕ್ಕಿಂತಲೂ ದುಡ್ಡು ಬರಲಾಂಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಆ ದುಡ್ಡು ರೋಡ್ ಮೇಲೆ ಕಾಣಸ್ತಾಗೆ ಇದ್ದರೆ ಮನೆಗೆ ಬಂದುಬಿಟ್ಟಿದ್ದು ಆರಾಮಾಗಿರ್ತಿದ್ದ ಈ ದುಡ್ಡು ಇಲ್ಲ ಟೆನ್ಷನೂ ಇಲ್ಲ ದಶರಥ ಮಹಾರಾಜದೇ ಮಕ್ಕಳೂ ಇಲ್ಲ ಟೆನ್ಷನೂ ಇಲ್ಲ ಆರಾಮಾಗಿರ್ತಿತ್ತಲ್ಲ ಮಗ ಆದ ಮಗನಿಂದ ಟೆನ್ಷನೂ ಆಯಿತು ಇದು ಉಪಮಾನ ಅಷ್ಟೇ ಅದು ಹಿರಿಯರನ್ನ ಟೀಕೆ ಮಾಡೋಷ್ಟಲ್ಲ ಹಣದ ವಿಚಾರದಲ್ಲಿ ಮಾತ್ರ ಇದು ಸತ್ಯ ಹೀಗೆ ಧನಸ್ಥಾನವನ್ನು ನಾವು ನೋಡಿದ್ವಿ ಇದನ್ನು ನೋಡುವಾಗ ಇದೇ ವಿಚಾರ ಎಲ್ಲ ಭಾವಸ್ಥಾನಗಳು ಹೇಗೆ ನೋಡ್ತೀವಿ ಅದೇ ವಿಚಾರ ಧನಸ್ಥಾನಕ್ಕೆ ಶುಭ ಗ್ರಹಗಳ ಸಂಬಂಧ ಬಂದರೆ ಒಳ್ಳೆಯ ವಾತಾವರಣದಲ್ಲಿ ನಿಮಗೆ ಹಣ ಬರುವಂಥ ಮಾರ್ಗ ಸಿಗತ್ತೆ ಕಾರಕ ಚೆನ್ನಾಗಿದ್ದರೆ ಕಂಟೈನ್ಮೆಂಟ್ ಸಿಗುತ್ತೆ ಕಂಟೈನ್ಮೆಂಟ್ ಸಿಗುತ್ತೆ ಅಂದರೆ ನೀನು ಸಾಕು ಅಂತ ಅರ್ಥ ಧನಾಧಿಪತ್ಯ ಬಲ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಬಯಸಿದಷ್ಟು ಕನ್ವರ್ಷನ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಶುಭ ಗ್ರಹಗಳ ಸಂಬಂಧ ಬಂದರೆ ಎಷ್ಟು ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬೋದು ಪುಣ್ಯ ಬೇಕಾದ ಅವನಿಗೆ ಯಾವಾಗ ಅಂದ್ಕೊಂಡ್ರೆ ಅವ್ರು ದುಡ್ಡು ಬರ್ತಾ ಇರುತ್ತೆ ಅದು ನಾಶ ಕೂಡ ಆಗೋಲ್ಲ ಭೋಗಿಸಬಹುದು ದಾನ ಮಾಡ್ಬೋದು ಎರಡರಲ್ಲೇ ಆಪ್ಷನ್ ಭೋಗಿಸ್ತಾನೆ ಅಥವಾ ದಾನ ಮಾಡಿದ್ರೆ ಕೂಡ ಕೂಡಿಡ್ತಾನೆ ಆ ಕೂಡಿಟ್ಟಾಗ ನೆಕ್ಸ್ಟ್ ಜನ್ರೇಷನ್ ನಾಶ ಆಗುತ್ತೆ ಅವನ ಜನ್ರೇಷನ್ ನಾಶ ಆಗದೇ ಇರ್ಬೋದು ದಾನ ಮಾಡೋದು ಭೋಗ ಮಾಡೋದು ಎರಡೇ ಆಪ್ಷನ್ ದಾನ ಮಾಡಲಿಲ್ಲ ಭೋಗ ಮಾಡಬೇಕು ಭೋಗ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ನಾಶ ಆಗ್ತದೆ ಆ ಒಂದು ಜನ್ರೇಷನಲ್ಲಿ ನಾಶ ಆಗೋದಿಲ್ಲ ಬರುವಂಥ ನೆಕ್ಸ್ಟ್ ಪೀಳಿಗೆ ಏನಿದೆ ಅವರಿಂದ ನಾಶ ಆಗ್ತದೆ ಇದ್ರ ಬಗ್ಗೆ ಕಾಳಜಿ ತುಂಬ ಜಾಸ್ತಿ ಇರಬೇಕು ಹಣದ ಬಗ್ಗೆ ಸಂಪಾದನೆ ಹೇಗೋ ಅದರ ನೆಕ್ಸ್ಟ್ ರೂಪ ಹೇಗಿರ್ತದೆ ಅಂದ್ಕೊಂಡು ನಾವು ತಿಳ್ಕೊಳ್ಬೇಕು ಇಲ್ಲದಿದ್ದರೆ ನೋವು ಉಂಟಾಗ್ತದೆ ಹಣವೂ ಬರುತ್ತೆ ನಾಶವೂ ಆಗ್ತದೆ ಅಲ್ಟಿಮೇಟ್ ಎಂಡ್ ನೆಟ್ ರಿಸಲ್ಟು ದುಃಖ ಆಗ್ತದೆ ಸೊ ಈ ವಿಚಾರದಲ್ಲಿ ತುಂಬ ಜಾಗೃತಿಯಾಗಿರಬೇಕು ಇದರ ಬಗ್ಗೆ ನಾವು ಕಾಮನ್ ಏನೇನಾಗುತ್ತೆ ಮುಂದೆ ನೋಡೋಣ ನೆಕ್ಸ್ಟ್ ಇವತ್ತು ಧನಯೋಗದ ಬಗ್ಗೆ ನೋಡೋಣ ಕೆಲವಿನ ವಿಚಾರಗಳು ಧನಯೋಗ ಏನು ಅಂತಂದರೆ ಕೆಲವೇ ರೂಲ್ಸನ್ನು ಹೇಳ್ತಾರೆ ಇದು ಸ್ವಲ್ಪ ಎಕ್ಸ್ಟ್ರೀಮ್ ಅಡ್ವಾನ್ಸ್ಡ್ ವಿಚಾರ ಇದೆಯಲ್ಲ ಲಗ್ನ ಈಗ ನೋಡಿ ಲಗ್ನಾಧಿಪತಿ ಮತ್ತು ದ್ವಿತೀಯಾಧಿಪತಿ ಲಗ್ನ ಅಂತಂದರೆ ನಾನು ದ್ವಿತೀಯ ಅಂತಂದರೆ ಏನು ಹಣಕ್ಕೆ ಸಂಬಂಧ ಹಣವನ್ನು ಪಡೆಯುವಂಥ ಪುಣ್ಯ ಸೇವಿಂಗ್ಸನ್ನು ಕೂಡ ನಾವು ದ್ವಿತೀಯ ಸ್ಥಾನನೇ ಅಂತೀವಿ ದ್ವಿತೀಯ ಸ್ಥಾನ ಬಲಹೀನವಾಗಿದ್ದರೆ ಸೇವಿಂಗ್ಸು ಇಲ್ಲ ಹಣ ನಮಗೆ ಯಾವಾಗ ಬೇಕಾದ್ರೂ ಅದು ಇರಬೇಕು ಅಂತಂದರೆ ಫಸ್ಟು ಸೇವಿಂಗ್ಸ್ ಇರಬೇಕು ತಾನೇ ಸೊ ಇದನ್ನು ಅಂತ ಕೂಡ ಅನ್ಕೋಬೋದು ನಾನು ನನ್ನ ಹಣ ಈ ಎರಡಕ್ಕೂ ಕೂಡ ಕೇಂದ್ರ ಸ್ಥಾನದಲ್ಲಿದ್ದು ಅಂದರೆ ಪುಣ್ಯ ಸಂಬಂಧ ಇದ್ದರೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಏನಾದರೂ ತಂದುಕೊಂಡಿದ್ದರೆ ಲಗ್ನಾಧಿಪತಿಗೂ ದ್ವಿತೀಯಾಧಿಪತಿಗೂ ಶುಭಗ್ರಹಗಳ ಸಂಬಂಧ ಬರೋದಂದ್ರೇನು ಹಿಂದಿನ ಜನ್ಮದಲ್ಲಿ ಪುಣ್ಯ ಇದ್ದರೆ ಧನ ಲಾಭ ಆಗ್ತದೆ ಅಂದರೆ ಕನ್ವರ್ಷನ್ ಜಾಸ್ತಿ ಆಗ್ತದೆ ಲಗ್ನಾಧಿಪತಿ ದ್ವಿತೀಯಾಧಿಪತಿಗಳು ಬಲಿಷ್ಠವಾದರೆ ಹಣವನ್ನು ಕನ್ವರ್ಷನ್ ಮಾಡಿಕೊಳ್ಳಿಕ್ಕೆ ಪುಣ್ಯ ಜಾಸ್ತಿ ಇರುತ್ತೆ ಅದು ಯಾವುದೋ ಒಂದು ರೂಪದಲ್ಲಿ ಕನ್ವರ್ಷನ್ ಆಗ್ತದೆ ಬ್ರಾಹ್ಮಣನಾದ ಕೂತಲ್ಲಿ ಹಣ ಏನೋ ಪ್ರಯತ್ನ ಮಾಡಿದ್ರೂ ಹಣ ಕ್ಷತ್ರಿಯನಾದ ಸುಮ್ಮನೆ ಆಗಿ ಕ್ಯಾಂಪೇನ್ ಮಾಡಿ ಲೀಡ್ರಾಗಿ ಕೂತ್ಬಿಡ್ತಾನೆ ತುಂಬನೇ ಹಣ ಬರ್ತಾ ಇರುತ್ತೆ ಅಷ್ಟೆ ಏನು ಕಷ್ಟಪಡೋ ಕೆಲಸ ವೈಶ್ಯನಾದ ವ್ಯಾಪಾರ ಸ್ಟಾರ್ಟ್ ಮಾಡಿದಷ್ಟೇ ಆಟೋಮೆಟಿಕ್ಕಾಗಿ ಲಾಭ ಆಗ್ತಾಯಿದೆ ಶೂದ್ರನಾದ ಅವನು ಮಾಡಿದಂಥ ಕಷ್ಟಕ್ಕೆ ಒಂದಕ್ಕೆ ಡಬಲ್ ಬರ್ತದೆ ಅವನು ಎಕ್ಸ್ಪೆಕ್ಟ್ ಮಾಡಿದ ಬರ್ತಾನೆ ಇರುತ್ತೆ ಇದು ಅರ್ಥ ಹಣಕ್ಕೆ ಸಂಬಂಧಪಟ್ಟ ನಾನು ನನ್ನ ಪುಣ್ಯ ಪುಣ್ಯ ಹಣಕ್ಕೆ ಸಂಬಂಧಪಟ್ಟ ಪುಣ್ಯ ಬಲಿಷ್ಠವಾಗಿದ್ದರೆ ಪುಣ್ಯ ಸಂಬಂಧ ಬಂದರೆ ಹೆಚ್ಚಿನ ಧನ ಲಾಭ ಆಗುತ್ತೆ ತಿಳ್ಕೊಬೇಕು ಅದು ಟೆಕ್ನಿಕಲ್ ಆಗಿ ಈ ರೀತಿ ಹೇಳ್ತೇವೆ ಲಗ್ನಾಧಿಪತಿ ದ್ವಿತೀಯಾಧಿಪತಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಶುಭ ಸಂಬಂಧ ಬಂದಲ್ಲಿ ಹೆಚ್ಚಿನ ಆಗ್ತದೆ ಇದು ಸಿಂಪಲ್ ಏನಂತಂದರೆ ಹಿಂದಿನ ಜನ್ಮದಲ್ಲಿ ನಾನು ಹಣಕ್ಕೆ ಸಂಬಂಧಪಟ್ಟ ಪುಣ್ಯ ಮಾಡಿದರೆ ಹಣ ಬರುತ್ತೆ ಅಷ್ಟೇ ಸಿಂಪಲ್ ಇದನ್ನು ಜಾಸ್ತಿ ಈ ರೂಲ್ಸನ್ನೆಲ್ಲ ತಲೆಗಿಟ್ಟುಕೊಂಡು ಗಟ್ಟಿ ಮಾಡಿಕೊಂಡು ಒದ್ದಾಡೋದು ಬೇಕಾಗಿಲ್ಲ ರೂಲ್ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಲಗ್ನ ಅಂದರೆ ನಾನು ದ್ವಿತೀಯ ಅಂತಂದರೆ ಹಣಕ್ಕೆ ಸಂಬಂಧಪಟ್ಟ ಪುಣ್ಯ ಲಾಭ ಅಂತಂದರೆ ಹೆಚ್ಚಿನ ಹಣವನ್ನು ಪಡಲಿಕ್ಕೆ ಬೇಕಾದಂಥ ಯೋಗ ಇದೆಲ್ಲ ಇದಕ್ಕೆ ಶುಭ ಗ್ರಹಗಳ ಸಂಬಂಧ ಬಂದರೆ ಅಥವಾ ಆ ಅಧಿಪತಿಗಳಿಗೇನಾದರೂ ಶುಭಗ್ರಹ ಸಂಬಂಧ ಬಂದರೆ ಅವನು ಹುಟ್ಟಿನಿಂದಲೇ ಶ್ರೀಮಂತನಾಗ್ತಾನೆ ಅದೇ ಹುಟ್ಟಿನಿಂದಲೇ ಧನಲಾಭ ಉಂಟಾಗ್ತದೆ ಮಗ ಹುಡ್ತಾನೆ ಅವತ್ತಿಂದಲೇ ಧನಲಾಭ ತಂದೆಗೆ ಒಳ್ಳೆ ಉದ್ಯೋಗ ಬಂತು ಆ ಒಳ್ಳೆಯ ಉದ್ಯೋಗ ಬಂದಿರೋದರಿಂದ ಅವನು ದುಡ್ಡಿನಲ್ಲೇ ಬಂಗಾರದ ಚಮಚೆ ಬಾಯಲ್ಲಿ ಇಟ್ಕೊಂಡೇ ಬೆಳೀತಾನೆ ಮಗು ಲಾಜಿಕ್ ಇಷ್ಟೇ ನಾನು ನನ್ನ ಹಣ ಸಂಬಂಧಪಟ್ಟ ಪುಣ್ಯ ಅಂತ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಮತ್ತು ಅದಕ್ಕೆ ವೃದ್ಧಿ ಪುಣ್ಯ ಒಂದು ದುಡ್ಡು ಇರೋದು ಒಂದೇ ಅಲ್ಲ ಅದಿನ್ನೂ ವೃದ್ಧಿ ಆಗೋದು ಅದನ್ನೇ ಲಾಭ ಅಂತೆ ಆ ಲಾಭ ಅದು ಬಲಿಷ್ಠವಾಗಿದ್ದರೆ ಬಲಿಷ್ಠವಾಗಿ ಅಂದರೆ ಶುಭ ಸಂಬಂಧ ಬಂದರೆ ಹಾಗಾಗಿ ಪುಣ್ಯ ಇದೆ ಪುಣ್ಯ ಇದ್ರೆ ಏನಾಗುತ್ತೆ ದುಡ್ಡು ಬರುತ್ತೆ ನಿಮ್ಮ ಹತ್ರ ಐ ಇದೆ ಅಂತಂದರೆ ಅಮೆರಿಕ ಹೋಗಿ ನೀವು ಕನ್ವರ್ಷನ್ ಮಾಡ್ಕೊಂಡು ಹೋಗ್ಬೋದು ನನ್ನ ಹತ್ರ ದುಡ್ಡೇ ಕಡಿಮೆ ಇದ್ರೆ ಎಷ್ಟು ಕನ್ವರ್ಷನ್ ಆಗ್ತದೆ ಕನ್ವರ್ಷನ್ ಆಗೋದಿಲ್ಲ ಹಿಂದೆ ಬಾಟರ್ ಸಿಸ್ಟಮ್ ಇತ್ತು ಹಣ ಇಲ್ಲದಾಗ ನನ್ನತ್ರ ಇರೋದು ಕೊಟ್ಟರೆ ಅದು ಬೇಕಾದ ತೊಗೊಳ್ಬೋದು ನನ್ನ ಹತ್ರ ಏನಿದೆಯೋ ಅದರ ಮೇಲೆ ಬೇಕಾದ ಬರುತ್ತೆ ಅದೇ ರೀತಿ ನೆಕ್ಸ್ಟ್ ಲಗ್ನ ದ್ವಿತೀಯ ಲಾಭಾಧಿಪತಿಗಳ ಪರಿವರ್ತನೆ ಆದಲ್ಲಿ ಬಹುದನ ಲಾಭ ಆಗ್ತದೆ ಅಂದರೆ ಒಂದು ಪುಣ್ಯಕ್ಕೆ ಇನ್ನೊಂದು ಪುಣ್ಯ ಸಂಬಂಧ ಬಂದರೆ ನನ್ನ ಪುಣ್ಯ ನನ್ನ ಹಣಕ್ಕೆ ನಾನು ಹಣ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಹಣಕ್ಕೆ ಸಂಬಂಧಪಟ್ಟ ಪುಣ್ಯ ಪ್ರಾಫಿಟ್ ಮಾಡೋಕ್ಕೆ ಪುಣ್ಯ ಈ ಅಧಿಪತಿಗಳು ಅದೇ ಮನೆಗಳಲ್ಲಿದ್ದರೆ ಅಂದರೆ ಲಗ್ನಾಧಿಪತಿ ದ್ವಿತೀಯದಲ್ಲಿ ದ್ವಿತೀಯಾಧಿಪತಿ ಲಾಭಸ್ಥಾನದಲ್ಲಿ ಲಾಭಸ್ಥಾನಾಧಿಪತಿ ಮತ್ತು ಲಗ್ನದಲ್ಲಿ ಎಕ್ಸ್ಚೇಂಜ್ ಅಂತೀವಿ ಈ ಥರ ಇತ್ತಂದುಕೊಳ್ಳಿ ಒಂದಕ್ಕೊಂದು ಈ ಲಿಂಕ್ ಆದ ಕಾರಣ ಅಮಿತವಾದಂಥ ಹಣ ಬರುತ್ತೆ ಹಿಂದೆ ಒಂದು ಸುಭಾಷಿತ ಇದೆ ಸಂಸ್ಕೃತದಲ್ಲಿ ಅಸರು ಕಷ್ಟವೇ ಪಡದೆ ಹೆಚ್ಚು ಕಷ್ಟಪಡದೆ ಇನ್ನೊಬ್ಬರಿಗೆ ಮೋಸ ಮಾಡದೆ ಹೆಚ್ಚು ದುಡ್ಡು ಸಂಪಾದನೆ ಮಾಡಲಿಕ್ಕೆ ಒಂದು ಮಾರ್ಗಗಳಿವೆ ನಾಲ್ಕು ಮಾರ್ಗವನ್ನು ಹೇಳುತ್ತಾರೆ ಒಂದು ಜ್ಯೋತಿಷ ಹೇಳೋದು ಎರಡನೇದು ಪೌರಹಿತ್ಯ ಮಾಡೋದು ಮೂರನೇದು ವೈದ್ಯವೃತ್ತಿ ನಾಲ್ಕನೇದು ಒಳ್ಳೆ ಮಾತಾಡೋದು ಅಂದರೆ ಪ್ರವಚನಗಳು ಹೇಳೋದು ಈ ನಾಲ್ಕರಲ್ಲಿ ಯಾವುದೋ ಒಂದು ಟ್ಯಾಲೆಂಟ್ ಇದ್ದರೆ ಅವನು ಇನ್ನೊಬ್ಬರಿಗೆ ಮೋಸ ಮಾಡದೇ ಹೆಚ್ಚಿನ ಸಂಪಾದನೆ ಮಾಡ್ಬೋದು ಮೋಸ ಮಾಡಿ ಇನ್ನೂ ಜಾಸ್ತಿ ಸಂಪಾದನೆ ಆಗುತ್ತೆ ಅದರಿಂದ ದುಃಖ ಕೂಡ ಬರುತ್ತೆ ಆದರೆ ಮೋಸ ಮಾಡೋ ಅವಶ್ಯಕತೆ ಇಲ್ಲ ಹೆಚ್ಚು ಸಂಪಾದನೆ ಬರಬೇಕು ಆದರೆ ಮೋಸ ಮಾಡಬಾರ್ದು ಅಂದರೆ ಈ ನಾಲ್ಕನ್ನು ಬಳಸ್ಬೋದು ಅತಿ ಆಶೆ ಜಾಸ್ತಿ ಆಯಿತು ಅಂದ್ಕೊಳ್ಳಿ ಅದರಲ್ಲಿ ಮೋಸ ಮಾಡೋದು ಉಂಟು ಆದರೆ ನಿಜವಾಗೂ ಪ್ರಾಮಾಣಿಕವಾಗಿದ್ದ ಅಂದ್ಕೊಳ್ಳಿ ಮೋಸ ಮಾಡೋ ಕೆಲಸ ಇಲ್ಲ ಜೊ ಒಳ್ಳೆ ಇದ್ದ ಅಂದ್ಕೊಳ್ಳಿ ಅವನು ಪ್ರಾಮಾಣಿಕವಾಗಿ ಹೇಳ್ತಾನೆ ಪ್ರಾಮಾಣಿಕ ಅಂದರೆ ಪ್ರಾಮಾಣಿಕ ಅವನ ಹತ್ರನೇ ಜನ ಜಾಸ್ತಿ ಬರೋದು ಪ್ರಾಮಾಣಿಕ ಇಲ್ಲ ಅಂತಂದರೆ ಸ್ವಲ್ಪ ಜನನೇ ಬರ್ತಾರೆ ಸೊ ಹಾಗಾಗಿ ಈ ನಾಲ್ಕರಲ್ಲಿ ಯಾವುದನ್ನು ಒಂದಿದ್ರೆ ಸಾಕು ತುಂಬ ಜಾಸ್ತಿ ಅದೇ ಒಬ್ಬೊಬ್ಬರು ಎರಡೆರಡು ಮೂರು ಮೂರು ಇದ್ದರೆ ಅವನು ವೈದ್ಯನಾಗಿದ್ದಾನೆ ಅವನಿಗೆ ಜ್ಯೋತಿಷ್ಯವೂ ಬರುತ್ತೆ ಅವನ ಪ್ರವಚನವೂ ಹೇಳ್ತಾನೆ ಪೌರೋಹಿತ್ಯ ಕೂಡ ಮಾಡ್ತಿತ್ತು ಅಮಿತವಾದಂಥ ಆನಂದ ದುಡ್ಡು ಬರುತ್ತೆ ಸಮಾಜದಲ್ಲಿ ಆ ಹೊತ್ತಿಗೆ ಎಲ್ಲರೂ ಹೇಗಿರ್ತಾರೋ ಅದಕ್ಕಿಂತಲೂ ದೊಡ್ಡ ಶ್ರೀಮಂತನಾಗ್ತಾನೆ ಅದೇ ರೀತಿ ಲಗ್ನ ದ್ವಿತೀಯ ಲಾಭಾಧಿಪತಿಗಳ ಪರಿವರ್ತನೆ ಆದಲ್ಲಿ ಅಮಿತನಾದಂಥ ಶ್ರೀಮಂತನಾಗ್ತಾನೆ ಅಂತ ಅರ್ಥ ಇದೆಲ್ಲ ನೆನಪಿಟ್ಟುಕೊಳ್ಬೇಕು ಒಂದೇ ಲಾಜಿಕ್ ಹಣಕ್ಕೆ ಕೊಡುವಂಥ ಸೋರ್ಸಸ್ಗೆ ಶುಭ ಗ್ರಹಗಳ ಸಂಬಂಧ ಬರಬೇಕು ಬಂದರೆ ಹಣ ಆಗ್ತದೆ ಇಲ್ಲದ್ರೆ ಇಲ್ಲ ಇದಕ್ಕೆ ರೂಲ್ ಇಷ್ಟೇ ನೆಕ್ಸ್ಟ್ ಲಗ್ನಾಧಿಪತಿ ಧನಾಧಿಪತಿಗೆ ಕೋಣಗಳ ಸಂಬಂಧ ಬಂದು ದ್ವಿತೀಯಾಧಿಪ ಇದು ಮಿಸ್ ಆಗಿದೆ ಇದು ಒಂದು ನಿಮಿಷ ಯಾಕೋ ಟೈಪ್ ಮಾಡಲಿಲ್ಲ ಹ್ಞೂ ದ್ವಿತೀಯಾಧಿಪತಿಗೆ ಶುಭ ಬಲವಾಗಿದ್ದರೆ ಶುಭ ಗ್ರಹ ದ್ವಿತೀಯಾಧಿಪತಿ ಶುಭಗ್ರಹ ಆಗಿರಬೇಕು ದ್ವಿತೀಯಾಧಿಪತಿ ಲಗ್ನಾಧಿಪತಿ ಬಲವಾಗಿದ್ದರೂ ಕೋಣ ಸ್ಥಾನದಲ್ಲದೆ ಪುಣ್ಯ ಸಂಬಂಧ ಬರಬೇಕು ಲಗ್ನಾಧಿಪತಿಗೆ ಧನಾಧಿಪತಿಗೆ ಕೇಂದ್ರ ಕೋಣಗಳ ಸಂಬಂಧ ಬಂದು ಅಂದರೆ ಸಿಂಪಲಾಗಿ ಶುಭ ಸಂಬಂಧ ಅಂತ ಅಂದುಕೊಡಿ ಶುಭ ಸಂಬಂಧ ಆದರೆ ಅದೇ ಶುಭಗ್ರಹಗಳ ಜೊತೆ ಇರೋದಾಗಲಿ ಶುಭ ಸ್ಥಾನದಲ್ಲಿ ಇರೋದಾಗಲಿ ಸಂಬಂಧ ಬಂದು ದ್ವಿತೀಯಾಧಿಪತ ಶುಭಗ್ರಹ ಆಗಿ ಅವನು ಬಲವಾಗಿದ್ದರೆ ಅನೇಕ ರೀತಿಯ ಸ್ವಾರ್ಜಿತ ಉಳ್ಳವನಾಗ್ತಾನೆ ಮಿಸ್ಲೇನಿಯಸ್ ಇನ್ಕಮ್ ಹೆಚ್ಚಿನ ಈ ಮೆನಿ ಇನ್ಕಮ್ ಸೋರ್ಸಸ್ ಮಲ್ಟಿ ಇನ್ಕಮ್ ಅಂತ ಅದು ಬರುತ್ತೆ ಒಂದು ಹಾದಿ ಇಲ್ಲ ಬೇರೆ ಬೇರೆ ಹಾದಿಗಳಿಂದ ಬರುತ್ತೆ ಯಾವಾಗ ಲಗ್ನಾಧಿಪತಿ ಧನಾಧಿಪತಿ ಬಲಿಷ್ಠನಾಗಿದ್ದು ದ್ವತ ಧನಾಧಿಪತಿ ಅಂದರೆ ದ್ವಿತೀಯಾಧಿಪತಿ ಬಲಿ ಶುಭ ಸಂಬಂಧ ಬಂದು ದ್ವಿತೀಯಾಧಿಪತಿ ಏನಾದರೂ ಶುಭ ಗ್ರಹ ಆಗಿದ್ದರೆ ಆವಾಗ ಅವನಿಗೆ ಮೆನಿ ಇನ್ಕಮ್ ಸೋರ್ಸಸ್ ಇರುತ್ತೆ ಅಂತ ತಿಳ್ಕೋಬೇಕು ಅದೇ ರೀತಿ ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿ ಜೊತೆಯಾಗಿದ್ದರೆ ಕೋಣಗಳ ಸಂಬಂಧ ಬಂದು ಶುಭಗ್ರಹಗಳ ಸಂಬಂಧ ಇದು ಬಂದು ಸರ್ವಾರ್ಥ ಚಿಂತಾಮಣಿ ಅಂತಂಬ ಒಂದು ಕ್ಲಾಸಿಕಲ್ ಸೋರ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಸೂತ್ರಗಳಿವೆ ಅವರಿಗೆ ಅರ್ಥ ಆಗಲಿ ಅಂತೇಳಿ ಎಲ್ಲ ಬಿಡಿಸಿ ಹೇಳುತ್ತಾರೆ ಆದರೆ ಒಂದೊಂದು ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ನೆನಪಲ್ಲಿ ಇಟ್ಟುಕೊಳ್ಳೋದು ಕಷ್ಟ ಏಕೆಂದರೆ ನಾವು ಇವತ್ತು ಪಾಠವನ್ನು ಕಲಿಯೋ ಕಾಲಕ್ಕೆ ಸಣ್ಣ ಮಕ್ಕಳಾದರೆ ಹಾಟ್ ಮಾಡ್ತವೆ ನೀವು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ನೆನಪಿಟ್ಟುಕೊಳ್ಳಕ್ಕೆ ಸ್ವಲ್ಪ ಕ್ಲೂಸ್ ಇಟ್ಕೋಬೇಕಷ್ಟೇ ಎಲ್ಲ ಆಲ್ಮೋಸ್ಟ್ ಆಲ್ ರೂಲ್ಸ್ ಸೇಮ್ ಇರುತ್ತೆ ಕ್ಲೂ ಇಟ್ಕೋಬೇಕು ದ್ವಿತೀಯಾಧಿಪತಿ ಅಂದರೆ ಹಣಕ್ಕೆ ಸಂಬಂಧಪಟ್ಟ ಪುಣ್ಯ ಲಾಭಾಧಿಪತಿ ಅಂದರೆ ವೃದ್ಧಿ ಹಣಕ್ಕೆ ಸಂಬಂಧಪಟ್ಟ ಪುಣ್ಯ ಮತ್ತು ವೃದ್ಧಿ ಎರಡು ಜೊತೆ ಜೊತೆಯಾಗಿತ್ತು ಅಂದ್ಕೊಳ್ಳಿ ಇನ್ನೂ ಜಾಸ್ತಿ ಆಗ್ತದೆ ಹಣ ಮತ್ತು ಅವ್ರಿಗೆ ಶುಭ ಸಂಬಂಧ ಬಂತಂದ್ಕೊಳ್ಳಿ ಶುಭ ಸಂಬಂಧ ಇದ್ದರೆ ಹಣ ಜಾಸ್ತಿ ಬರುತ್ತೆ ಆ ಥರ ಇದ್ದರೆ ಮಧ್ಯವಯಸ್ಕಿನಲ್ಲಿ ಹೆಚ್ಚಿನ ಹಣವನ್ನು ಅರ್ಜಿಸ್ತಾನೆ ಮಧ್ಯವಯಸ್ಸು ಅಂತಂದರೆ ಸ್ಟಾರ್ಟಿಂಗಲ್ಲಿ ಏನು ಹಣ ಇರೋಲ್ಲ ಬಟ್ ಅವನು ಚೆನ್ನಾಗಿ ಓದಿಕೊಂಡು ಅಂದರೆ ಗ್ರ್ಯಾಜುವಲಿ ಇನ್ಕಮ್ ಬರುತ್ತೆ ಅಂತ ಅರ್ಥ ಮಧ್ಯವಯಸ್ಕಿನಲ್ಲಿ ಅಂತಂದರೆ ಸ್ವಲ್ಪ ಸ್ವಲ್ಪ ಕೂಡಿಟ್ಟು ಅದನ್ನು ರೊಟೇಷನ್ ಮಾಡಿ ಹೀಗೆ ಮಾಡಿ ಪಾಸಿಟಿವ್ ಆಗಿ ಗ್ರ್ಯಾಜುವಲ್ ಇನ್ಕ್ರೂಮೆಂಟ್ ಇರ್ ಇಂಪ್ರೂವ್ಮೆಂಟ್ ಇರುತ್ತೆ ಇಲ್ಲಿ ಹೇಳಿದಂಥ ಪಾಯಿಂಟಲ್ಲಿ ಪಾಪ ಸಂಬಂಧ ಬಂದಿಲ್ಲ ಪಾಪ ಸಂಬಂಧ ಬರದೇ ಇದ್ದರೆ ಶ್ರೀಮಂತಿಗೆನೂ ಬರುತ್ತೆ ಜೊತೆಗೆ ಅದರ ಅನುಭವ ಕಂಟೆಂಟ್ಮೆಂಟೂ ಬರುತ್ತೆ ಆನಂದವಾಗಿರುತ್ತೆ ಇದರ್ಥ ಮಾಡ್ಕೋಬೇಕು ನೆಕ್ಸ್ಟ್ ತೃತೀಯ ಸ್ಥಾನದಲ್ಲಿ ಲಗ್ನಾಧಿಪತಿ ಮತ್ತು ಧನಾಧಿಪತಿ ಇದ್ದರೆ ತೃತೀಯ ಸ್ಥಾನ ಅಂದರೆ ಏನು ಭ್ರಾತೃಸ್ಥಾನ ಅಲ್ವಾ ಕನಿಷ್ಠ ಭ್ರಾತೃಸ್ಥಾನ ಅಂತ ಕರಿತೇವೆ ಅಂದರೆ ತಮ್ಮಂದಿರು ತಂಗಿಯಂದರು ಅಂತ ಅರ್ಥ ತೃತೀಯ ಸ್ಥಾನಾಧಿಪತಿ ಸ್ಥಾನದಲ್ಲಿ ಲಗ್ನಾಧಿಪತಿ ಏನಾದರೂ ಇತ್ತು ಅವನ ಜೊತೆ ಮತ್ತೆ ಹಣಕ್ಕೆ ಸಂಬಂಧ ಅಧಿಪತಿ ಹಣಕ್ಕೆ ಸಂಬಂಧಪಟ್ಟ ಅಧಿಪತಿಗೆ ಯಾವ ಮನೆ ಸಂಬಂಧ ಬರುತ್ತೋ ಆ ಮನೆ ಮೂಲಕ ಹಣ ಬರುತ್ತೆ ಅಂತ ಅರ್ಥ ಇದೇ ತಂಬ್ರೂರು ನಾನು ನನ್ನ ಪೂರ್ವ ಪುಣ್ಯ ಎರಡೂ ಕೂಡ ಸೋದರ ಸ್ಥಾನದಲ್ಲಿದ್ದರೆ ಅವನು ಅದಕ್ಕೆ ಮತ್ತೆ ಶುಭಗ್ರಹಗಳ ಸಂಬಂಧ ಬಂದರೆ ತಮ್ಮಂದರ ಮೂಲಕ ತುಂಬ ಹಣ ಬರುತ್ತೆ ತಮ್ಮ ಆದ ಅದನ್ಕೊಳ್ಳಿ ನಾವು ಬಿನಾಮಿಗಳಾಗ್ತೀವಿ ಅವನಿಗೆ ಬೇಕಾದಷ್ಟು ಅವನು ನಮ್ಮ ಹೆಸರು ದುಡ್ಡು ಮಾಡಿರ್ತಾನೆ ಅಥವಾ ಒಂದು ದೊಡ್ಡ ಜಾಸ್ತಿ ಸಂಪಾದನೆ ಮಾಡ್ತಾನೆ ನಮಗೆ ಅದರ ಅನುಭವ ಆಗ್ತದೆ ನಮಗಷ್ಟು ಯೋಗ್ಯತೆ ಇಲ್ಲ ಆದರೂ ನಾವು ಪಡಿತೇವೆ ತಮ್ಮ ಇರ್ತಾನೆ ತನ್ನ ಅಣ್ಣ ಬಂದು ಹಳ್ಳಿಯಲ್ಲಿರ್ತಾನೆ ಐಫೋನ್ ತಂದು ಕಳಿಸ್ತಾನೆ ಬಟ್ ದುಡ್ಡು ಕೊಡ್ತಾನೆ ನಿಂಗೆ ಅವಸರಕ್ಕೆ ಬೇಕಾದರೂ ದುಡ್ಡು ಬರುತ್ತೆ ಯಾವಾಗ ನನಗೆ ನನ್ನ ಪುಣ್ಯಕ್ಕೆ ತೃತೀಯ ಸಂಬಂಧ ಬಂದಾಗ ಇದೇ ರೀತಿ ಎಲ್ಲ ಈ ಲಾಜಿಕ್ ಎಲ್ಲ ಹೀಗೆ ತೃತೀಯ ಅಂತಂದರೆ ಕನಿಷ್ಠ ಭ್ರಾತಸ್ಥಾನ ಅಲ್ವಾ ಏಕಾದಶ ಅಂದರೆ ಏನು ಗರಿಷ್ಠ ಭ್ರಾತಸ್ಥಾನ ಏಕಾದಶ ಸಂಬಂಧ ಬಂತು ಅಂದ್ಕೊಳ್ಳಿ ಏಕಾದಶ ಸ್ಥಾನದಲ್ಲಿ ಲಗ್ನಾಧಿಪತಿ ದ್ವಿತೀಯಾಧಿಪತಿ ಇದ್ರ ಅಂದ್ಕೊಳ್ಳಿ ಅಣ್ಣನಿಂದ ಬರುತ್ತದೆ ಅದೇ ರೀತಿ ಬೇರೆ ಸೂತ್ರಗಳು ಇಷ್ಟೇ ನೋಡೋಣ ಒಂದು ವೇಳೆ ಚತುರ್ಥ ಸ್ಥಾನದಲ್ಲಿ ಏನಾದರೂ ಇತ್ತಂದ್ಕೊಳ್ಳಿ ಲಗ್ನಾಧಿಪತಿ ದ್ವಿತೀಯಾಧಿಪತಿಗಳಿಗೆ ಸಂಬಂಧ ಇದ್ದಲ್ಲಿ ಜಾತಕ ಸ್ವಶಕ್ತಿಯಿಂದ ಧನ ಸಂಪಾದನೆ ಮಾಡ್ತಾನೆ ಅಂದರೆ ಏನು ಇದು ಚತುರ್ಥ ಸ್ಥಾನ ಅಲ್ಲ ಒಂದು ವೇಳೆ ಎರಡನೇ ಮನೆಯಾಧಿಪತಿ ಲಗ್ನದಲ್ಲೇ ಇದ್ದರೆ ಅಥವಾ ಲಗ್ನಾಧಿಪತಿ ಎರಡನೇ ಮನೆಗಿದ್ದರೆ ಆವಾಗ ಅವನು ಓನ್ ಎಫರ್ಟ್ ಯಾವುದೂ ಬೇರೆ ದುಡ್ಡು ಬರೋಲ್ಲ ಅವನ ಓನ್ ಎಫರ್ಟಿಂದ ಹಣ ಬರುತ್ತೆ ಹಣ ಯೋಗ ಇದೆ ಅದೇ ರೀತಿ ಧನಾಧಿಪತಿ ಬಲಿಷ್ಠನಾಗಿ ಅಂದರೆ ಬಲವಾಗಿದ್ದು ಚತುರ್ಥ ಸಂಬಂಧ ಬಂದಲ್ಲಿ ಚತುರ್ಥ ಸ್ಥಾನದಲ್ಲಿ ಏನಾದರೂ ಲಗ್ನಾಧಿಪತಿ ಆಗಲಿ ದ್ವಿತೀಯಾಧಿಪತಿ ಇದ್ದರೆ ತಾಯಿ ಮೂಲಕ ಅಥವಾ ಅಗ್ರಿಕಲ್ಚರ್ ಮೂಲಕ ನಾಲ್ಕನೇ ಮನೆ ಅಂದರೆ ಏನು ತಾಯಿ ಅಗ್ರಿಕಲ್ಚರು ಅಥವಾ ಬಂಧುಗಳು ಈ ಮೂಲಕ ಹಣ ಬರುತ್ತೆ ನಿಮಗೆ ಹಣದ ಮೂಲ ಏನು ಅಂತ ತಿಳ್ಕೊಳ್ಳಿಕ್ಕೆ ರೋಲ್ ಇದು ಯಾವ ಕಡೆಯಿಂದ ಹಣ ಬರುತ್ತೆ ನನಗೆ ಜಾತಕದಲ್ಲಿ ಭಾಳ ಜನ ಕೇಳ್ತಿರ್ತಾರೆ ನಾವು ನಾನು ಯಾವ ಉದ್ಯೋಗ ಮಾಡಬೇಕು ಯಾ ಅಸಲ್ಲಿ ಆ್ಯಕ್ಚುಲಿ ಹೇಳಬೇಕಾದ್ರೆ ನಾವು ಓದೋದೆಲ್ಲ ಕೂಡ ಹಣ ಸಂಪಾದನೆ ಮಾಡಲಿಕ್ಕೆ ಆದ ಕಾರಣ ಓದೋ ಕಾಲಕ್ಕೆ ಮಕ್ಕಳಿಗೆ ನೋಡಿ ಯಾವ ಕಡೆ ಇನ್ಕಮ್ ಸೋರ್ಸ್ ಬರುತ್ತೆ ಅಂತ ನೋಡಿಕೊಂಡು ಅಂಥ ಓದು ಓದು ಅಂತ ಹೇಳೋದು ತುಂಬ ಉತ್ತಮ ಇಲ್ಲಾಂದರೆ ಮೈನಿಂಗ್ ಇಂಜಿನಿಯರಿಂಗ್ ಮಾಡಿರ್ತಾನೆ ಸಾಫ್ಟ್ವೇರಲ್ಲಿ ರಿಕ್ಯೂಟ್ ಆಗ್ತಾನೆ ಸಿವಿಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರ್ತಾನೆ ಸಾಫ್ಟ್ವೇರಲ್ಲಿ ರಿಕ್ರೂಟ್ ಆಗ್ತಾನೆ ಯಾಕೆ ಬಂದಿದ್ದು ರಾಮಾಯಣ ಓದೋದೊಂದು ಉದ್ಯೋಗ ಮಾಡೋದೊಂದು ಅದರಿಂದ ಏನಾಗ್ತದೆ ಪರಿಣತಿ ಇರೋದಿಲ್ಲ ಹಾಗಾಗಿ ಜಾತಕವನ್ನು ನೋಡಿ ಯಾಕೆಂದರೆ ನಾವು ಓದೋದೆಲ್ಲ ಹಣಕ್ಕೋಸ್ಕರ ಪ್ಯೂರ್ಲಿ ಅಷ್ಟು ಅದಕ್ಕೆ ಬೇರೆ ಏನೂ ಇಲ್ಲ ಹೇಸಿಗೆ ಆಗಿ ಕಾಣಿದರೂ ಕೂಡ ಸತ್ಯಾಂಶ ಅದೇ ಎಲ್ಲರೂ ಓದೋದು ಅಮಿತವಾದಂಥ ಹಣವನ್ನು ಸಂಪಾದನೆ ಮಾಡೋಕ್ಕೆ ಕೆರಿಯರ್ ಅಂದರೆ ಏನು ಲೈಫಲ್ಲಿ ಸೆಟ್ಲಾಗೋದಂದರೆ ಏನು ಜಾಬ್ ಮಾಡೋದು ಯಾವುದಕ್ಕೆ ಹಣಕ್ಕೋಸ್ಕರ ಇದ್ದಾನೆ ಅಷ್ಟೇ ಸೊ ದ್ವಿತೀಯ ಅಧಿಪತಿ ಯಾರ ಮನೆಗಿರ್ತಾನೆ ಅಂತ ನೋಡಿಕೊಳ್ಳಿ ಅವನು ಶುಭಪ್ರದವಾಗಿದ್ದ ಅಂತಂದರೆ ಆ ಮನೆಗೆ ಸಂಬಂಧಪಟ್ಟ ವಿಚಾರಕಾರಕ ಆಗ್ಬೋದು ಅವನಿಂದ ದುಡ್ಡು ಬರ್ತದೆ ಆ ಮನೆ ಯಾವ ಭಾವ ಆಗ್ತದೋ ಆ ವಿಧಗಳಿಂದ ದುಡ್ಡು ಬರುತ್ತೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಓದು ಓದಪ್ಪ ಅಂತ ಹೇಳ್ಬೋದು ಸೊ ದ್ವಿತೀಯ ಅಧಿಪತಿ ನಾಲ್ಕನೇ ಮನೆಗಿದ್ದರೆ ತಾಯಿ ಮೂಲಕ ಆಗಲಿ ಅಗ್ರಿಕಲ್ಚರ್ ಮಾಡೋ ಮೂಲಕ ಆಗಲಿ ಅಗ್ರಿಕಲ್ಚರ್ ಅಂದರೆ ರೈತನೇ ಆಗಬೇಕಾಗಿಲ್ಲ ಅದಕ್ಕೆ ಸಪೋರ್ಟಿವ್ ಆಗಿರೋದು ಯಾವುದಾದರೂ ಸರಿ ಅದಕ್ಕೆ ಬೇಕಾದಂಥ ಯೂರಿಯಾ ಅದೆಲ್ಲ ಮಾರೋದಾಗಲಿ ಅದಕ್ಕೆ ಬೇಕಾದಂಥ ಇನ್ಸ್ಟ್ರೂಮೆಂಟ್ಸ್ ಮಾರೋದಾಗಲಿ ಅದೆಲ್ಲ ಸಂಬಂಧವೂ ಬರುತ್ತೆ ಅದೇ ನಾ ಬೇಸಾಯವೇ ಮಾಡೋದು ಬೇಕಾಗಿಲ್ಲ ಕನೆಕ್ಟೆಡ್ ಎಲ್ಲ ಬಂದುಬಿಡ್ತದೆ ಅದೇ ರೀತಿ ಪಂಚಮ ಸಂಬಂಧ ಬಂದರೆ ದ್ವಿತೀಯ ಸ್ಥಾನಕ್ಕೆ ಪಂಚಮ ದ್ವಿತೀಯ ಸ್ಥಾನ ಪಂಚಮ ಸ್ಥಾನದಲ್ಲಿದ್ದರೆ ಮಗನಿಂದ ಹಣ ಬರ್ತೆ ಪಾಪ ತುಂಬ ಬಡತನದಿಂದ ಕಷ್ಟಪಟ್ಟ ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಟು ಲೋನ್ ತಗೊಂಡು ಮಗನ ಚೆನ್ನಾಗಿ ಓದಿಸಿ ಫಾರಿನಿಗೆ ಕಳಿಸಿದ ಮಗ ಏನು ಮಾಡಿದ ಫಾರಿನಿಗೆ ಹೋಗಿ ಒಂದು ಎರಡು ಮೂರು ವರ್ಷ ಚೆನ್ನಾಗಿ ಕಷ್ಟಪಟ್ಟ ಊರಿಗೆ ಬಂದ ಮನೆ ಡಿಮಾಲಿಷ್ ಮಾಡಿದ ದೊಡ್ಡ ಮನೆ ಕಟ್ಟಿದ ತಂದೆ ತಾಯಿಗೆ ಒಂದು ವೆಹಿಕಲು ಕಾರ್ ಕೊಡಿಸಿದ ತಾಯಿಗೊಂದು ತಾಯ ತಂದೆಗೊಂದು ಐ ಪ್ಯಾಡ್ ಕೊಡಿಸಿದ ಅವರು ಐಫೋನ್ ಕೊಡಿಸಿದ ಶ್ರೀಮಂತಿಗೆ ಬಂದ್ಬಿಡ್ತು ಮಗನಿಂದ ಯಾವಾಗ ಅಧಿಪತಿಗೂ ಪಂಚಮದಲ್ಲಿದ್ದರೆ ಪಂಚಮ ಸಂಬಂಧ ಬಂದರೆ ಮಕ್ಕಳ ಮೂಲಕ ಶ್ರೀಮಂತಿಗೆ ಬರುತ್ತೆ ಅಷ್ಟಕ್ಕೆ ಮುಂಚೆ ಇರಲ್ಲ ಮಗ ಅಮೆರಿಕ ಹೋದ್ರಿಂದ ಬೇಕಾದಷ್ಟು ಶ್ರೀಮಂತಿಗೆ ಬರುತ್ತೆ ಇದರ ಅನುಭವ ನಾವೆಲ್ಲ ಆಗ್ತಾನೇ ಇದೆ ಭಾಳಷ್ಟು ಜನಕ್ಕೆ ನೋಡ್ಬೋದು ಆಮೇಲೆ ಷಷ್ಠ ಸ್ಥಾನ ಸಂಬಂಧ ಬಂತಂದು ಕೊಡಿ ಷಷ್ಠಕಾರಕ ಸಂಬಂಧ ಬಂದು ಶುಭ ಆದರೆ ಷಷ್ಠ ಸ್ಥಾನ ಅಂತಂಬೋದೇನೆ ಕೆಟ್ಟ ಸ್ಥಾನ ಆದರೆ ಆ ದ್ವಿತೀಯಾಧಿಪತಿ ಆರನೇ ಮನೆಗಿದ್ದು ಶುಭ ಗ್ರಹಗಳ ಸಂಬಂಧ ಬಂದರೆ ಶುಭ ಗ್ರಹಗಳ ದೃಷ್ಟಿ ಏನಾದರೂ ಇರೋದು ಆರನೇ ಮನೆಗೆ ಶುಭ ಗ್ರಹಗಳ ಜೊತೆಯೇ ಇರೋದು ಆದರೆ ಶತ್ರುಗಳ ಮೂಲಕ ಹಣ ಬರುತ್ತೆ ಅದರ ಕಾಂಪ್ಲಿಕೇಶನ್ಸು ಇರುತ್ತೆ ಆರನೇ ಮನೆ ಅಂದರೆ ಏನು ಸುಮ್ಮನೆ ಇರಲ್ಲ ಕಾಂಪ್ಲಿಕೇಶನ್ಸು ಇರುತ್ತೆ ಬಟ್ ಹಣ ಬರುತ್ತೆ ಹೇಗೆ ಕೋರ್ಟ್ ಮುಖಾಂತರ ಅವನೇನು ನಮಗೆ ತೊಂದರೆ ಕೊಡೋಕ್ಕೆ ಬಂದ ಕೋರ್ಟಿಗೆ ಹಾಕಿದ್ವಿ ನನ್ನ ಮಾ ನನಗೆ ಹಿಂಗೆ ತೊಂದರೆ ಕೊಟ್ಟಿದ್ದಾನೆ ಅಂತ ಹ್ಯಾಕ್ ಹೇಳಿದ್ವಿ ಅವನು ನಿನ್ನ ವಿತ್ಡ್ರಾ ಮಾಡ್ಕೊಪ್ಪ ನಿಂಗೆ ಇಷ್ಟು ಸೆಟ್ಲ್ಮೆಂಟ್ ಮಾಡ್ತೀನಿ ದುಡ್ಡು ಕೊಡ್ತಾನೆ ಅಥವಾ ಯಾರೋ ಏನೋ ತಪ್ಪು ಕೆಲಸ ಮಾಡ್ತಿರ್ತಾನೆ ಅವನದೇನೋ ಒಂದು ಫೋಟೋನೋ ವಿಡಿಯೋನೋ ತೆಗೆದ್ವಿ ನೋಡಪ್ಪ ನೀ ಥರ ತಪ್ಪು ಮಾಡ್ತಾ ಇದ್ದು ಈ ಥರ ಸಿಗಾಕೊಂಡಿದ್ದೀನಿ ನೋಡು ನನ್ನ ಹತ್ರ ಪ್ರೂಫ್ ಇದೆ ಅಂತಾನೆ ಆಗಲಿ ಅದು ಹೊರಗೆ ಬರ್ಲಾಂಗೆ ನೋಡು ನಿಂಗೆ ಇಷ್ಟು ದುಡ್ಡು ಕೊಡ್ತಾನೆ ಬ್ಲ್ಯಾಕ್ ಮೇಲಿಂಗ್ ಮಾಡ್ತಾನೆ ಶತ್ರುಗಳಿಂದ ಮಾಡೋದೇನು ಶತ್ರುಗಳ ವಿಚಾರದಲ್ಲಿ ಎಲ್ಲರೂ ಏನೇನು ಮಾಡ್ತಾರೋ ಆ ಮೂಲಕ ದುಡ್ಡು ಬರುತ್ತೆ ಕೋರ್ಟ್ ಮೂಲಕ ದುಡ್ಡು ಬರ್ಬೋದು ಬ್ಲ್ಯಾಕ್ ಮೇಲ್ ಮೂರ್ಕ ದುಡ್ಡು ಬರ್ಬೋದು ಜೂಜಾಡೋ ಮೂಲಕ ದುಡ್ಡು ಬರ್ಬೋದು ಜೂಜಾಡೋ ಮೂಲಕ ಅಷ್ಟಮ ಸ್ಥಾನದಲ್ಲಿ ಜಾಸ್ತಿ ಬರುತ್ತೆ ಅದ್ರ ಬಗ್ಗೆ ಸಪ್ರೇಟ್ ಕ್ಲಾಸೇ ಮಾಡೋಣ ಜೂಜಾಡೋದು ಶೇರ್ ಮಾರ್ಕೆಟು ಅದೆಲ್ಲ ಕೂಡ ಒಂದು ಸಪ್ರೇಟ್ ಕ್ಲಾಸ್ ಮಾಡೋಣ ಷಷ್ಠ ಸ್ಥಾನದಲ್ಲಿ ಏನಾದರೂ ದ್ವಿತೀಯಾಧಿಪತಿ ಇದು ಬಲಿಷ್ಠನಾಗಿದ್ದು ಶುಭಗ್ರಹ ಸಂಬಂಧ ಬಂದರೆ ದುಡ್ಡು ಬರುತ್ತೆ ಆದರೆ ಆ ದುಡ್ಡಿನಿಂದ ನಿಮಗೆ ಸುಖ ಅಂತ ಆಗೋದಿಲ್ಲ ಅದರಿಂದ ಅದು ಬೇರೆ ಕತೆ ಕಾಂಪ್ಲಿಕೇಶನ್ಸೇ ಆಗ್ತದೆ ನೆಕ್ಸ್ಟ್ ಯಾಕೆಂದರೆ ಅವನೇನೋ ಬ್ಲ್ಯಾಕ್ ಮೇಲ್ ಮಾಡಿದ್ವಿ ಅವ್ನು ದುಡ್ಡಂತೂ ಕೊಡ್ತಾನೆ ಸರ್ ದುಡ್ಡು ತೊಗೊಂಡು ಮನೆಗೆ ಬಂದ್ವಿ ಅವನು ಇವನಿಗೆ ನಮ್ಮನ್ನು ಮಾನ ಹರಾಜು ಮಾಡಿದಂತ ಅವ್ನು ಸುಮ್ಮನೆ ಇರ್ತಾನೆ ಕಾಯ್ತಾ ಇರ್ತಾನೆ ಇವನನ್ನು ಎಂದೋಂಸಿ ಸಿಗ್ತಾನೆ ಇವನನ್ನು ಹೊಡಿಬೇಕು ನನ್ನ ಹತ್ರ ದುಡ್ಡು ತೊಗೊತಾನೆ ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ನಾನು ಕಷ್ಟದಲ್ಲಿದ್ದೆ ಈ ಥರ ಸೇಡು ತೀರಿಸ್ಕೊಡೋದನ್ನ ಅದರ ಕಾಂಪ್ಲಿಕೇಶನ್ಸ್ ಬೇರೆ ಆದರೆ ಹಣ ವಿಚಾರ ಬಂದಾಗ ಹಣ ಬರುತ್ತೆ ಆದರೆ ಅದರಿಂದ ಏನಾಗುತ್ತೆ ತೃಪ್ತಿ ನಮ್ಮ ಜೀವ ಉಳಿತಿ ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಹಣ ಬರುತ್ತಾ ಬರುತ್ತೆ ಅಷ್ಟೆ ಸೊ ಎಚ್ಚರಿಕೆಯಿಂದ ಇರಬೇಕು ಆರನೇ ಮನೆ ದ್ವಿತೀಯ ಸ್ಥಾನ ಇದ್ದರೆ ಹಣ ಏನೋ ಬರುತ್ತೆ ಆ ಮೂಲ ಸೋರ್ಸ್ ಏನಿದೆ ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು ಇಲ್ಲದ್ರೆ ಬೇರೆ ವಿಚಾರಕ್ಕೆ ನಮಗೆ ತೊಂದರೆ ಆಗ್ತದೆ ನೆಕ್ಸ್ಟ್ ಏಳನೇ ಮನೆ ಸಂಬಂಧ ಬಂತು ಅಂದ್ಕೊಳ್ಳಿ ಹೆಂಡತಿ ಮೂಲಕ ಬರುತ್ತೆ ಅಥವಾ ಪಾರ್ಟ್ನರ್ಸ್ ಮೂಲಕ ಬರುತ್ತೆ ಹೆಂಡತಿ ಅಥವಾ ಗಂಡ ಎರಡು ಅವರ ಮೂಲಕ ಹಣ ಬರುತ್ತೆ ಮದುವೆ ಮಾಡಿಕೊಂಡ ನಾವು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಕೂತಾಯಿದ್ದೀನಿ ಇದ್ದೀನಿ ಅಂತಾನೆ ಮಾ ಹೆಂಡತಿ ಹೋಗಿ ತಂದೆ ತಾಯಿಗಳಿಗೆ ಹೇಳ್ತಾನೆ ನಮ್ಮ ಗಂಡ ಈ ಥರ ಮಾಡಬೇಕು ಅನ್ಕೋತೀನಿ ನೀವೇನೋ ಮಾಡ್ತೀರಾ ಆಯ್ತಮ್ಮ ಮಾಡ್ತೀವಿ ದುಡ್ಡು ತಗೋ ಏನು ಬಡ್ಡಿ ಗಿಡ್ಡಿ ಏನು ಬೇಡ ನಿಮ್ಗೆ ಆದ ಕೋಟಿ ಅಂತಾರೆ ಧನ ಲಾಭ ಅಥವಾ ಹೆಂಡತಿ ಕಡೆಯಿಂದ ಪ್ರಾಪರ್ಟಿ ಇಬ್ಬರು ಮಕ್ಕಳಿದ್ದಾರಪ್ಪ ನನಗೊಂದು ಹತ್ತು ಕೋಟಿ ಇದೆ ಇಬ್ಬರಿಗೂ ಐದೈದು ಕೋಟಿ ಕೊಡ್ತೇನೆ ಅಂತ ಹೇಳ್ತಾನೆ ದುಡ್ಡು ಬಂತು ಹೆಂಡತಿ ಮೂಲಕ ಆಗಲಿ ಅಥವಾ ತಂದೆ ಪ್ರಾಪರ್ಟಿ ಕಲ್ತು ಬರ್ತದೆ ಸೊ ಹೆಂಡತಿಗಾದ್ರೆ ಏನಾಗುತ್ತೆ ಗಂಡನೆ ಅವ್ರ ತಂದೆ ಇರ್ತಾನೆ ಅವ್ರ ತಂದೆಗೆ ಬೇಕಾದಷ್ಟು ದುಡ್ಡು ಇತ್ತು ಅವರು ಎಲ್ಲರಿಗೂ ಹಂಚಿ ಇವನು ಪಾಲೆಗೂ ಸಂಪಾ ಇವನಿಗೇನು ಕಷ್ಟ ಇಲ್ಲದೆ ದುಡ್ಡು ಬಂತು ಹಾಗೆ ಕಳತ್ರದ ಮೂಲಕ ಹಣ ಬರುತ್ತೆ ಯಾವಾಗ ದ್ವಿತೀಯ ಸ್ ಬಲಿಷ್ಠನಾದಂಥ ದ್ವಿತೀಯ ಸ್ಥಾನ ಅದಕ್ಕೆ ಅಧಿಪತಿಗೆ ಅಂದರೆ ದ್ವಿತೀಯಾಧಿಪತಿ ಬಲವಾಗಿರಬೇಕು ಅವನಿಗೆ ಏಳನೇ ಮನೆ ಸಂಬಂಧ ಬಂದಿರಬೇಕು ಇಲ್ಲಿ ಎಲ್ಲ ಗಮನಿಸಬೇಕು ಪಾಪಗ್ರಹಗಳ ಸಂಬಂಧ ಇಲ್ಲಿ ನಾನು ಹೇಳ್ತಾ ಇಲ್ಲ ಪಾಪಗ್ರಹ ಸಂಬಂಧ ಬರಬಾರ್ದು ಪಾಪಗ್ರಹ ಸಂಬಂಧ ಬಂದರೆ ಏನಾಗುತ್ತೆ ಅಂದರೆ ದುಡ್ಡು ಬರುತ್ತೆ ಹೋಗುತ್ತೆ ಅದರಿಂದ ಸುಖ ಪಡಲಿಕ್ಕೆ ಆಗೋದಿಲ್ಲ ಅಲ್ಟಿಮೇಟ್ಲಿ ಏನಾಗುತ್ತೆ ದುಡ್ಡಿಲ್ಲ ಅಂತ ಆಗ್ತದೆ ಈಗ ಅನಿಲ್ ಅಂಬಾನಿ ಇದ್ದಾನೆ ಶ್ರೀಮಂತ ಆದರೆ ಏನಂತಾರೆ ಫೈನಾನ್ಷಿಯಲ್ ಲಾಸಸ್ಸು ಯಾವಾಗೂ ದುಡ್ಡಿಲ್ಲ ಇಲ್ಲ ಅಂತ ಹೊಡ್ಕೊಳ್ತಿರ್ತಾನೆ ಮುಖೇಶ್ ಅಂಬಾನಿ ಇದ್ದಂಗೆ ಇಲ್ಲತ್ತ ಹಾಗೆ ನಮ್ಮ ಥರ ಬಡತನ ಇಲ್ಲ ಬೇಕಾದಷ್ಟು ಶ್ರೀಮಂತಿಗೆ ಇದೆ ಆದರೆ ಆತನ ರೇಂಜಿಗೆ ದುಡ್ಡಿಲ್ಲ ಅಷ್ಟು ಯಾಕೆಂದರೆ ಎಲ್ಲ ಕಳ್ಕೊಂಡ ಹಾಗೆ ನೆಕ್ಸ್ಟ್ ನವಮ ಸಂಬಂಧ ಬಂದರೆ ನವಮ ಸಂಬಂಧ ಅಂತಂದರೆ ಏನು ತಂದೆಯ ಮೂಲಕ ದುಡ್ಡು ಬರ್ತದೆ ನವಮ ಸಂಬಂಧ ಅಂತಂದರೆ ಪಿತೃಸ್ಥಾನ ಅಥವಾ ಸೂರ್ಯನಿಂದ ಸಂಬಂಧ ಬಂದರೂ ಕೂಡ ತಂದೆಯ ಮೂಲಕ ದುಡ್ಡು ಪ್ರಾಪ್ತಿಯಾಗ್ತದೆ ಭಾಳ ಜನ ಕೇಳ್ತಾರೆ ನನ್ನ ತಂದೆ ಆಸ್ತಿ ಬರ್ತದ ಹೆಣ್ಣುಮಕ್ಕಳು ಕೇಳ್ತಾರೆ ಗಂಡಸರು ಕೇಳ್ತಾರೆ ದ್ವಿತೀಯಾಧಿಪತಿಗೆ ನವಮಸ್ಥಾನ ಅಥವಾ ಸೂರ್ಯನ ಸಂಬಂಧ ಬಂದರೆ ಅದು ಶುಭಪ್ರದವಾಗಿದ್ದರೆ ಬರ್ತದೆ ಶುಭಪ್ರದ ಇಲ್ಲ ಪಾಪಗ್ರಹಗಳ ಸಂಬಂಧ ಬಂದರೆ ಏನಾಗುತ್ತೆ ಹಣ ಬರ್ತೆ ಬರ್ತೆ ಅಂತ ಹೇಳ್ತಾರೆ ಸೋದರರೇ ಮೋಸ ಮಾಡಿ ಕೈ ಕೊಟ್ಬಿಟ್ಟು ಏನೋ ಸ್ವಲ್ಪ ಕೊಟ್ಟು ಬಿಟ್ಟುಬಿಡ್ತಾರೆ ಅದು ದುಡ್ಡು ಬಂದಂಗೆ ಅಲ್ಲ ಬಂದಕ್ಕೆ ಇನ್ನೂ ಕಷ್ಟ ಜಾಸ್ತಿ ಇಷ್ಟು ಕೊಡದಿದ್ದರೆ ಏನು ಅಂತ ಅದಕ್ಕೆ ಕೊಡದೇ ಇದ್ರೇ ನೆಮ್ಮದಿಯಾಗಿ ಇರ್ತಿದ್ರು ಕಾದು 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 ಕೊನೆಯಾಗೆ ಎಲ್ಲ ಅವ್ರು ಜಾಸ್ತಿ ಹೊಡೆದ್ಬಿಟ್ಟು ಸ್ವಲ್ಪ ಕೊಡ್ತಾರೆ ಈ ಬಂದಿದ್ದಕ್ಕೆ ಆನಂದಕ್ಕಿಂತಲೂ ಅವರು ಜಾಸ್ತಿ ಹೊಡೆದಿದ್ದಾರೆ ನನ್ನನ್ನು ಮೋಸ ಮಾಡಿದ್ದಾರೆ ತಂಬ ದುಃಖವೇ ಜೀವನ ಪರ್ಯಂತ ದುಃಖ ಕೊಡ್ತಾ ಇರ್ತದೆ ಈ ಬಂದಂಥ ಹಣಕ್ಕೆ ಸುಖ ಬರೋದಿಲ್ಲ ಭಾಳ ಜನ ನೋಡಿ ನಮ್ಮ ಜಾಸ್ತಿ ಆಸ್ತಿ ಇರ್ತೀರಿ ನಮ್ಮನ್ನು ಮೋಸ ಮಾಡಿದರು ಕೊಟ್ಟಿರ್ತಾರೆ ಆ ಕೊಟ್ಟಿದ್ದನ್ನೇ ಇಷ್ಟು ಪ್ರಾಪ್ತಿ ಇದೆ ಅಂತ ಆನಂದ ಪಡೋದಿಲ್ಲ ಅವ್ರು ಜಾಸ್ತಿ ತೊಗೊಂಡ್ರಲ್ಲ ಅವ್ರಿಗೆ ಜಾಸ್ತಿ ಆಯ್ತಲ್ಲ ಅವ್ರು ಇಂಜಸ್ಟಿಸ್ ಮಾಡಿದ್ರಲ್ಲ ಎಲ್ಲರಿಗೂ ಸಮಾನ ಕೊಡಬೇಕಲ್ಲ ಈ ಥರ ಗಲಾಟೆಗಳು ಶುರುವಾಗ್ತದೆ ಈ ಗಲಾಟೆಗಳು ಮಾಡೋದರಿಂದ ಏನಾಗುತ್ತೆ ದ್ವಿತೀಯಾಧಿಪತಿಯಿಂದ ಬಂದಂಥ ಧನಲಾಭ ಅದಕ್ಕಿಂತಲೂ ದುಃಖ ಜಾಸ್ತಿ ಆಗ್ತದೆ ಯಾವಾಗ ಪಾಪಗ್ರಹಗಳ ಸಂಬಂಧ ಬಂದರೆ ಪಾಪಗ್ರಹಗಳ ಸಂಬಂಧ ಬರದೇ ಇದ್ರೇ ಹಣ ಅಂಬೋದು ಇರ್ತದೆ ಸೇವಿಂಗ್ಸ್ ರೂಪದಲ್ಲೋ ನಿಮಗೆ ಭೋಗದ ರೂಪದಲ್ಲೋ ಇರ್ತದೆ ಇಲ್ಲದಿದ್ದರೆ ದುಡ್ಡು ಬಂದರೂ ಒಂದೇ ಬರದೇ ಇದ್ದರೂ ಒಂದೇ ದುಃಖ ಅಂತೂ ಕಾಮನ್ ಆಗ್ತದೆ ಬೇಕಾದಷ್ಟು ಶ್ರೀಮಂತಿಗೆ ಇದ್ದರೂ ಕೂಡ ಏನಪ್ಪ ದುಡ್ಡೇ ಇಲ್ಲ ಯಾವ ನೋಡ್ರೂ ಹಣದ ಸಮಸ್ಯೆ ಯಾಕಪ್ಪ ಜೀವನ ಇದು ಕೊಟ್ಟೆ ಅಂತ ದೇವರನ್ನು ಬೈಕೋಬೇಕಾಗ್ತದೆ ಯಾಕೆಂದ್ರೆ ದುಡ್ಡು ಇದೆ ಆದರೆ ಅದಕ್ಕಿಂತಲೂ ದುಃಖ ಜಾಸ್ತಿ ಇದೆ ಹಿಂದೆ ನಮ್ಮ ತಂದೆ ತಾಯಿ ಕತೆ ಹೇಳ್ತಿದ್ರು ಇಬ್ಬರು ತಪಸ್ಸು ಮಾಡೋಕ್ಕೆ ಹೋದ್ರೆ ಇಬ್ ಮೂರು ಜನ ತಪಸ್ ಮಾಡೋಕ್ಕೆ ಹೋದ್ರಂತೆ ಹೋದಾಗ ಪ್ರತ್ಯಕ್ಷ ಆಗ್ತವೆ ಒಂದು ದೇವತೆ ಪ್ರತ್ಯಕ್ಷ ಆಗ್ತಾರೆ ಏನು ಬೇಕಪ್ಪ ನಿಂಗೆ ವರ ಪಕ್ಕದ ಅವನು ಅಂತ ಇನ್ನೂ ಕೇಳಿಲ್ಲ ಅವನು ಕೇಳು ಅವನಿಗೆ ಏನು ಕೊಡ್ತೀಯೋ ಅದಕ್ಕೆ ಎರಡರಷ್ಟು ನಂಗೆ ಕೊಡು ಅಂತ ಹೇಳ್ತಾರೆ ಅವನತ್ರ ಹೋಗ್ತಾನಂತೆ ನಿಂಗೆ ಏನು ಬೇಕಪ್ಪ ಅವನೇನು ಕೇಳಿದೆ ನಿಂಗೆ ಏನು ಬೇಕೋ ಅದಕ್ಕೆ ಎರಡರಷ್ಟು ಕೊಡು ಅಂತ ಹೇಳಿದ ಹೌದಾ ನನಗೊಂದು ಕಾಲು ಒಂದು ಕೈ ಒಂದು ಕಿವಿ ಇಲ್ಲಾರ್ದೆ ಮಾಡು ಯಾಕಪ್ಪ ಅವ್ನು ಎರಡು ಇಲ್ಲಂಗೆ ಹೋಗ್ತದಲ್ಲ ಈ ರೀತಿ ದುರಾಶೆ ಅಂದರೆ ನಮಗೆ ದೇವರು ಬಂದಾಗ ನಮಗೆ ಬೇಕಾದ ಬೇಡ್ಕೊಳ್ಳೋದು ಬಿಟ್ಟು ಪಕ್ಕದವ್ರಿಗೆ ಯಾಕೆ ಕೊಟ್ಟಿ ಅಂತ ಫೀಲ್ ಆಗ್ತೀವಿ ನಮ್ಮ ಮನೆಗೂ ಕಾರಿದ್ದು ಪಕ್ಕದ ಮನೆಗೂ ಕಾರ್ ಇದ್ದರೆ ನಿಮ್ಮ ನಿಮ್ಮನೆ ಕಾರಿದೆ ಇದೆ ಅಂತ ಯಾರನ್ನ ಅಂತರ ನನ್ನ ಮನೆಗೆ ಮಾತ್ರ ಇದ್ದರೆ ಅಂತಾರೆ ನೀವು ಶ್ರೀಮಂತರು ಅಂತ ಆ ಬೀದಿಯಲ್ಲಿ ಎಲ್ಲರೂ ಶ್ರೀಮಂತರು ಆದರೆ ನಿಮ್ಮನ್ನು ಗುರ್ತಿಸೋನು ಯಾರು ಯಾರೂ ಗುರ್ತಿಸೋಲ್ಲ ಅದೇ ರೀ ಎಲ್ಲರಿಗೂ ಇದೆ ಒಬ್ಬರಿಗೆ ಏನು ಇವತ್ತು ಆ ಮುಂದೆ ಹಿಂದೆ ಐಫೋನ್ ಇದ್ರೆ ಅಬಾ ಶ್ರೀಮಂತ ಇವತ್ತು ಐಫೋನೇನು ಎಲ್ಲರಿಗೂ ಇದೆ ಒಬ್ಬ ಬಂಡಿಯಲ್ಲಿ ಮಾರ್ಕೊಂಬನು ಕೂಡ ಅವನು ಕೂಡ ಐಫೋನ್ ಇಟ್ಕೊಂಡಿದ್ದಾನೆ ಇವತ್ತು ಶ್ರೀಮಂತ್ ಅಂತ ನೋಡುವ ಹಳ್ಳಿಯಿಂದ ಬಂದಂಥ ಈ ಕೆಲವೇ ಜನ ಮೆಟ್ರೋಲ್ ಪ್ರಯಾಣ ಮಾಡ್ತಿರ್ತಾರೆ ಅವ್ರ ಮಗ ಎಲ್ಲೋ ಫಾರಿನ್ ಆಗಿರ್ತಾನೆ ಅವನು ಬಡಿಸಿ ಬಿಸಾಕಿದಂಥ ಹಳೆ ಒಂದು ಇರ್ತದೆ ಯಾಕಂದರೆ ಅಪ್ಡೇ ಹೊಸ ತೊಗೊಳ್ತಾನೆ ಅವನು ಅಪ್ಡೇಟ್ ಆಗಿರುತ್ತೆ ಹಳೆ ಫೋನ್ ವೇಸ್ಟ್ ಯಾಕೆ ಮಾಡಬೇಕು ಮಾರಿದರೆ ಹತ್ತು ಸಾವಿರ ಕೂಡ ಬರಲ್ಲ ತಂದೆ ಕೊಡ್ತಾನೆ ಅವನು ಐಫೋನ್ ಇಟ್ಕೊಂಡು ಐಫೋನ್ ಟೆನ್ನೋ ಟ್ವೆಲ್ವೋ ಇಟ್ಕೊಂಡಿರ್ತಾನೆ ಅಬ್ಬ ಒಬ್ಬ ಏನಪ್ಪ ಐಫೋನ್ ಯೂಸ್ ಅಂತ ನಾವು ಒಂದು ಕೊಡ್ತೀವಿ ಈ ರೀತಿ ಆಗ್ತದೆ ಪರಿಸ್ಥಿತಿ ಸೊ ಹಾಗಾಗಿ ಶುಭ ಸಂಬಂಧ ಬಂದರೆ ಹಣ ಬರುತ್ತೆ ಉಳಿಯುತ್ತೆ ಪಾಪ ಸಂ ಶುಭ ಪಾಪ ಸಂಬಲಿಷ್ಠನಾಗಿದ್ದಂಥ ದ್ವಿತೀಯ ಸ್ಥಾನಾಧಿಪತಿ ಅವನಿಗೆ ಸ್ವಲ್ಪ ಪಾಪ ಸಂಬಂಧವೂ ಇತ್ತಂದರೆ ದುಡ್ಡೂ ಬರುತ್ತೆ ಅದರ ಅನುಭವ ಆಗೋದಿಲ್ಲ ದುಡ್ಡು ಬರುತ್ತೆ ಬ್ಯಾಂಕಲ್ಲಿ ಹಾಕಿಬಿಡ್ತೀವಿ ತಿನ್ನಬೇಕು ಅಂದರೆ ಮನಸ್ಸು ಬರೋಲ್ಲ ಅಥವಾ ಯಾವುದೋ ಅನವಸರ ಖರ್ಚಿಗೆ ವೇಸ್ಟ್ ಆಗ್ತದೆ ಎಲ್ಲ ಕೂಡಿಟ್ಟಂಥ ಹಣ ಮಣ್ಣುಪಾಲ್ ಆಗ್ತದೆ ಇರುವೆಗಳೆಲ್ಲ ಕೂಡ ಒಂದು ಮನೆ ಕಟ್ಟರೆ ಏನಾಗ್ತದೆ ಹಾವುಗಳು ವಾಸ ಮಾಡ್ತದೆ ಹಂಗೆ ಆಗ್ತದೆ ಫ್ರೆಶ್ ಓಕೆ ಅದಕ್ಕೆ ಪಾಪ ಸಂಬಂಧ ಬರಬಾರ್ದು ಪಾಪ ಸಂಬಂಧ ಬಂತಂದರೆ ದುಡ್ಡೂ ಬರುತ್ತೆ ದುಃಖವೂ ಬರುತ್ತೆ ಇದು ನೆನಪಿಟ್ಟು ದುಃಖದಲ್ಲಿ ದುಃಖ ಡಾಮಿನೇಟ್ ಮಾಡುತ್ತೆ ದುಡ್ಡಿನ ಆವಾಗ ನಿಮಗೆ ಅಲ್ಟಿಮೇಟ್ಲಿ ನಾವು ಝೀರೋ ಇದು ತಲೆಗಿಟ್ಕೊಳ್ಳಿ ಕೇವಲ ಇದ್ದರೆ ಪ್ರಯೋಜನ ಇಲ್ಲ ದಾನ ಉಳಿಬೇಕು ಮತ್ತು ಬಲಿಷ್ಠನಾದಂಥ ದ್ವಿತೀಯಾಧಿಪತಿಗೆ ದಶಮ ಸಂಬಂಧ ಬಂದರೆ ಕರ್ಮಸ್ಥಾನದ ಸಂಬಂಧ ಬಂದರೆ ಅಥವಾ ಕಾರಕ ಸಂಬಂಧ ಬಂದರೆ ಅವನು ಡಿಪೆಂಡೆಂಟ್ ಆಗ್ತಾನೆ ಇನ್ನೊಬ್ಬನಿಂದ ದುಡ್ಡು ಬರುತ್ತೆ ದಾನ ಗ್ರಹಣದಿಂದ ದುಡ್ಡು ಬರುತ್ತೆ ಇನ್ನೊಬ್ಬನೇನೋ ಗಿಫ್ಟ್ ಕೊಡೋದಾಗಲಿ ಬ್ರಾಹ್ಮಣ ಆದರೆ ದಾನ ಅಂತೇವೆ ಇನ್ನೊಬ್ಬನಾದರೆ ಗಿಫ್ಟ್ ಅಂತೇವೆ ಅಥವಾ ಕೀರ್ತಿಯಿಂದ ಯಾವುದೋ ಒಂದು ಅವನಿಗೆ ಪ್ರೈಸ್ ಬರೋದು ಆಫರ್ ಬರೋದು ಏನೇನೋ ಹಣದ ಅವಾರ್ಡು ಗಿವಾರ್ಡು ಏನೇನೋ ಇರ್ತವಲ್ಲ ಅದ್ರ ಮೂಲಕ ಬರ್ತದೆ ಕೀರ್ತಿಯಿಂದ ಧನ ಪ್ರಾಪ್ತಿ ಆಗ್ತದೆ ಕರ್ಮಸ್ಥಾನದ ಸ ಇದ್ದರೂ ಕರ್ಮಸ್ಥಾನದಲ್ಲಿ ದ್ವಿತೀಯ ಸ್ಥಾನಾಧಿಪತಿ ಇದ್ದರೆ ದಾನದ ಮೂಲಕ ಇನ್ನೊಬ್ಬರು ಕೊಡೋದ್ರ ಮೂಲಕ ಹಣ ಪ್ರಾಪ್ತಿ ಆಗ್ತದೆ ಇದು ದನದ ಮೂಲ ಎಲ್ಲಿಂದ ಬರುತ್ತೆ ಅಂತ ಹೇಳಲಿಕ್ಕೆ ಇದೊಂದು ಸೂಚನೆ ಮತ್ತು ಏಕಾದಶಿ ಸಂಬಂಧ ಬಂದರೆ ಲಾಭಸ್ಥಾನದ ಸಂಬಂಧ ಬಂದರೆ ಅಥವಾ ಲಾಭ ಸ್ಥ ಕಾರಕ ಯಾರ ಲಾಭಕಾರಕ ಶುಕ್ರ ಅಥವಾ ಗುರು ಇವುಗಳ ಸಂಬಂಧ ಬಂದರೆ ಯಾವುದರಲ್ಲಿ ಲಾಭ ಬರುತ್ತೋ ಅಂಥ ಕೆಲಸವನ್ನೇ ಮಾಡ್ತಾನೆ ಎಲ್ಲಿ ಪ್ರಾಫಿಟ್ ಅಂಬೋದು ಜಾಸ್ತಿ ಇರುತ್ತೆ ಅವನಿಗೆ ಭಗವಂತ ವಿಪರೀತವಾದಂಥ ಬುದ್ಧಿ ಕೊಟ್ಟಿರ್ತಾನೆ ಯಾವುದು ಲಾಭ ಬರುತ್ತೋ ಅಲ್ಲಿ ದುಡ್ಡಿರ್ತಾನೆ ಅದೃಷ್ಟ ಅಂದರೆ ಯಾವ ಶೇರ್ ಮಾರ್ಕೆಟಲ್ಲಿ ಯಾವುದು ತುಂಬ ಲಾಭ ಬರುತ್ತೆ ಅಂತ ಇರ್ತೋ ಉಳ್ದಾರಲ್ಲ ಅದಕ್ಕೆ ಯಾಕೆ ಇಟ್ಟಿಪ್ಪ ಅಂತ ಇರ್ತಾರೆ ಇವನು ಅದಕ್ಕೆ ಇಟ್ಬಿಡ್ತಾನೆ ಅದಕ್ಕೆ ಫುಲ್ಲು ಲಾಭ ಬಂದ್ಬಿಡ್ತದೆ ಅಂದರೆ ಹನ್ನೊಂದನೇ ಮನೆಗೆ ದ್ವಿತೀಯ ಸ್ಥಾನಾಧಿಪತಿ ಇದ್ದರೆ ಲಾಭಗಳು ಬರುವಂಥ ಕೆಲಸಗಳಲ್ಲೇ ಇವನು ಹಣವನ್ನು ಸಂಪಾದನೆ ಮಾಡ್ತಾನೆ ಅಂತ ಬದು ನೆಕ್ಸ್ಟ್ ಮೇಲೆ ಏನೇನು ತಿಳಿಸಿದ್ದೀವಿ ತೃತೀಯ ಸ್ಥಾನದಲ್ಲಿದ್ದರೆ ಸೋದರನ ಮೂಲಕ ಏಕಾದಶದಲ್ಲಿದ್ದರೆ ಅಣ್ಣನ ಮೂಲಕ ಅಥವಾ ಲಾಭದ ಲಾಭಗಳು ಬರುವಂಥ ಜಾಗದಲ್ಲಿ ಚತುರ್ಥ ಸ್ಥಾನದಲ್ಲಿ ಬಂದರೆ ತಾಯಿ ಮೂಲಕ ಕೃಷಿಗಳ ಮೂಲಕ ಪಂಚಮ ಸ್ಥಾನದಲ್ಲಿದ್ದರೆ ಮಕ್ಕಳ ಮೂಲಕ ಷಷ್ಠ ಸ್ಥಾನದಲ್ಲಿದ್ದರೆ ಶತ್ರುಗಳ ಮೂಲಕ ಸಪ್ತಮದಲ್ಲಿ ಕಳತ್ರದ ಮೂಲಕ ಅಷ್ಟಮ ಇಲ್ಲಿ ಹೇಳಲಿಲ್ಲ ಅಷ್ಟಮವೇ ಒಂದು ಸಪ್ರೇಟ್ ಟಾಪಿಕ್ ಆಗ್ತದೆ ಅದು ಮತ್ತೆ ಹೇಳ್ತೆ ಸಡನ್ ಇನ್ಕಮ್ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಇದೆಲ್ಲ ಅಥವಾ ಗ್ಯಾಂಬ್ಲಿಂಗು ಇದೆಲ್ಲ ಕೂಡ ಅಷ್ಟಮ ಸ್ಥಾನದಲ್ಲಿ ಬರುತ್ತೆ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ ಅದನ್ನು ಅದಕ್ಕೆ ಬೇರೆ ಬೇರೆ ಫಾರ್ಮುಲಾಸ್ ಇದೆ ಅದನ್ನು ನೆಕ್ಸ್ಟ್ ಕ್ಲಾಸ್ ಹೇಳ್ತೇನೆ ನವಮ ಸಂಬಂಧ ಬಂದರೆ ತಂದೆ ಅಥವಾ ದಶಮ ಸಂಬಂಧ ಬಂದರೆ ದಾನದ ಮೂಲಕ ಅಥವಾ ಅವಾರ್ಡ್ಗಳ ಮೂಲಕ ಹಣ ಪ್ರಾಪ್ತಿವಾಗ್ತದೆ ಏಕಾದಶ ಸಂಬಂಧ ಬಂದರೆ ಆಲ್ರೆಡಿ ಹೇಳಿದ್ದೆ ಯಾವುದು ಲಾಭ ಬರುತ್ತೋ ಅಂತ ಅದರಲ್ಲಿ ಹಣ ಮಾಡ್ತಾನೆ ದ್ವಾದಶ ಸಂಬಂಧ ಬಂದರೆ ಅಲ್ಲಿ ಇನ್ನೇನಿಲ್ಲ ಎಲ್ಲ ಖರ್ಚಾಗ್ತದೆ ಅಷ್ಟೇ ಅಲ್ಲಿ ಬರುವಂಥದ್ದು ತುಂಬ ಕಡಿಮೆ ಅದು ದ್ವಾದಶದಲ್ಲಿ ಬ್ಯಾಡ್ ಹ್ಯಾಬಿಟ್ಸು ಅಫೇರ್ಸು ಇದರ ಮೂಲಕ ಹಣ ಬರುತ್ತೆ ಬಟ್ ಅದು ಹಣ ಬಂದಂಗಿಲ್ಲ ಅದು ನಿಮಗೆ ತೃಪ್ತಿ ಕೊಡಲ್ಲ ಹಣ ಬಂತು ಅಂತ ಹೇಳ್ಕೊಳಿಕಾಗಲ್ಲ ಎಂಟನೇ ಮನೆ ಹನ್ನೆರಡನೇ ಮನೆ ಅಥವಾ ಆರನೇ ಮನೆ ಕೂಡ ಅಷ್ಟೇ ಹಣ ಬರುತ್ತೆ ಆದರೆ ಹಾ ಹಣ ಬಂತು ಅಂತ ನೀವು ಗುರುತಿಸಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಿಮ್ಮ ಅನುಭವಕ್ಕೆ ಬರೋದಿಲ್ಲ ಓಕೆ ಸೊ ಇದು ಹಣದ ಮೂಲ ನೆಕ್ಸ್ಟ್ ನಾಶ ದನ ನಾಶ ಆಗಬೇಕಾದ್ರೆ ದನ ಇರಬೇಕು ಒಂದು ರೀತಿಯಾಗಿ ಹಣ ಯೋಗವೇ ಇದು ಕೂಡ ಆದರೆ ಹಣ ಬಂತು ಅಂಬೋ ಫೀಲಿಂಗ್ ನಿಮಗಿರಲ್ಲ ಅಷ್ಟೇ ಹಣ ಇರುತ್ತೆ ಬಟ್ ಫೀಲಿಂಗ್ ಇರಲ್ಲ ಅದಕ್ಕೇನು ಅಂತಂದರೆ ಧನಪ್ರಾಪ್ತಿಯನ್ನು ಸೂಚಿಸುವಂಥ ಗ್ರಹಗಳು ಬಲಿಷ್ಠನಾಗಿದ್ದು ಸಾರಿ ಬಲಹೀನವಾಗಿದ್ದು ಅಸ್ತಂಗ ಹೊಂದ ಅಸ್ತಂಗತ ಹೊಂದಿದಂಥ ಗ್ರಹಗಳ ಜೊತೆ ಇದ್ದರೆ ಧನ ನಾಶ ಆಗ್ತದೆ ಇನ್ನೊಂದು ಇಟ್ಕೊಳ್ಳಿ ಮೇಲೆ ಹೇಳಿದ ರೂಲ್ಸೇ ಎಲ್ಲ ಇಟ್ಟುಕೊಂಡು ಪಾಪ ಸಂಬಂಧ ಬಂದರೆ ಬಲಿಷ್ಠನಾದಂಥ ದ್ವಿತೀಯಾಧಿಪತಿ ಯಾವ ಮನೆಗಿದ್ದರೂ ಕೂಡ ಪಾಪ ಸಂಬಂಧ ಬಂತು ಅಂದರೆ ಧನನಾಶವಾಗ್ತದೆ ಖರ್ಚು ಆಗ್ತದೆ ಅದು ಯಾವುದೋ ಒಂದು ರೂಪದಲ್ಲಿ ಖರ್ಚು ಆಗ್ಬೋದು ಎಲ್ಲೋ ಬಂಧನದಿಂದ ಸಿಗಾಕೊಂಡು ಹೊರಗೆ ಬರ್ಬೋದು ರೋಗದಿಂದ ಹೊರಗೆ ಬರ್ಬೋದು ಯಾವುದಾದ್ರೂ ಆಗ್ಬೋದು ಅದರ ಬಗ್ಗೆ ಪ್ರತ್ಯೇಕವಾಗಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಯಾವ ಭಾವಾಧಿಪತಿ ಬಲಹೀನವಾಗಿರ್ತದೋ ಆಯಾ ಭಾವಗಳಿಂದ ಧನಹಾನಿ ಆಗ್ತದೆ ದ್ವಿತೀಯಾಧಿಪತಿ ಪಂಚಮದಲ್ಲಿದ್ದ ಅಂದ್ಕೊಳ್ಳಿ ಮಕ್ಕಳಿಂದ ದುಡ್ಡು ವೇಸ್ಟ್ ಆಗ್ತದೆ ದ್ವಿತೀಯಾಧಿಪತಿ ಆದಂಥವನು ಸಪ್ತಮದಲ್ಲಿದ್ದು ಬಲಹೀನವಾಗಿದ್ದು ಅಲ್ಲಿ ಹೆಂಡತಿ ಮೂಲಕ ಅಥವಾ ಗಂಡನ ಮೂಲಕ ಹಣ ವ್ಯರ್ಥವಾಗ್ತದೆ ಧನನಾಶವಾಗ್ತದೆ ಹೀಗೆ ಈ ಇಟ್ಕೊಳ್ಳಿ ನೆಕ್ಸ್ಟ್ ಲಗ್ನಾಧಿಪ ಬಲಹೀನವಾಗಿ ದ್ವಿತೀಯಾಧಿಪತಿ ಸೂರ್ಯನ ಜೊತೆ ಪಾಪಕ್ಷೇತ್ರಗಳಾದಂಥ ದ್ವಾದಶ ಸ್ಥಾನದಲ್ಲಿದ್ದರೆ ಅಥವಾ ನೀಚ ಸ್ಥಾನದಲ್ಲಿದ್ದರೆ ರಾಜನ ಮೂಲಕ ಹಣ ವಶಪಡಿಸಿಕೊಳ್ಳುತ್ತಾನೆ ಸೂರ್ಯ ಅಂದರೆ ಏನು ರಾಜ ಅಲ್ವಾ ರಾಜ ಅಂದರೆ ಏನು ಸರ್ಕಾರ ಅಥವಾ ಯಜಮಾನ ನಮ್ಮ ನಮ್ಮತಿಂದ ಸ್ವಾಧೀನ ಮಾಡಿಕೊಳ್ಳುವಂಥ ಅಂಥ ಅಧಿಕಾರ ಯಾವುದಿರುತ್ತೆ ರಾಜ ಅಂದರೆ ಗೌರ್ಮೆಂಟೇ ಗೌರ್ಮೆಂಟ್ ಸ್ವಾಧೀನ ಮಾಡಿಕೊಡುತ್ತೆ ಬೇಕಾದಷ್ಟು ಕೋಟಿ ರೂಪಾಯಿ ಹಣ ಬಂತು ಫಾರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಗೌರ್ಮೆಂಟ್ ಹೊಡ್ಕೊಂಡು ಹೋಯಿತು ಹೊಡೆದಂಥ ಹಣ ಏನಾಯಿತು ಎಲ್ಲ ಹಂಚಿದ್ದಾಯಿತು ಅವನಿಗೆ ಬಂದಿದ್ದಿಲ್ಲ ಯಾಕಂದರೆ ಸಿಕ್ಸ್ಟಿ ಪರ್ಸೆಂಟ್ ಹಣ ಇದ್ದರೂ ಕೂಡ ಫಾರ್ಟಿ ಪರ್ಸೆಂಟ್ ಹೋಯಿತು ಎಂಬ ಬಾರಿ ಜಾಸ್ತಿ ಇರುತ್ತೆ ಕೋಟಿ ರೂಪಾಯಿ ಬಂತು ಅಂತ ಸಂತೋಷ ಇಲ್ಲ ನಲವತ್ತು ಪರ್ಸೆಂಟ್ ಅನವಸರವಾಗಿ ಗೌರ್ಮೆಂಟ್ಗೆ ಯಾಕಪ್ಪ ಕೊಟ್ಟೈತೆ ಫೀಲಿಂಗ್ ಇರ್ತದೆ ನಮ್ಮದೆಲ್ಲರದ್ದು ಅದೇ ಅಲ್ವಾ ಟ್ಯಾಕ್ಸ್ ರೂಪದಲ್ಲಿ ಗೌರ್ಮೆಂಟ್ ತಗೊಳ್ತಾ ಇದ್ದಂದರೆ ಇವ್ರಿಗೇನು ನಮಗೆ ಒಳ್ಳೆಯದು ಮಾಡೋದಿಲ್ಲ ಏನು ಇಲ್ಲ ಟ್ಯಾಕ್ಸಾಗೆ ಕಟ್ಟಬೇಕು ಅಂತ ತುಂಬ ಫೀಲಿಂಗ್ ಬರುತ್ತೆ ಸೊ ಹಾಗಾಗಿ ಪಾಪ ಸಂಬಂಧ ಸೂರ್ಯ ಸಂಬಂಧ ಬಂದರೆ ರಾಜ ಹಿಡ್ಕೊಂಡು ಹೋಗ್ತಾನೆ ಚಂದ್ರ ಸಂಬಂಧ ಬಂದ್ರೂ ಶುಕ್ರ ಚಂದ್ರ ಸಂಬಂಧ ಬಂದರೆ ಬಂದು ಬಳಗ ಈ ಅಫೆಕ್ಷನ್ ತುಂಬ ಹತ್ತಿರದಲ್ಲಿರೋದು ಎಮೋಷ್ನಲ್ ಇರ್ತದೆ ಎಮೋಷ್ನಲ್ ಬ್ಲ್ಯಾಕ್ ಮೇಲಿಂಗ್ ಅಂತೀವಿ ಅವ್ರು ಹಿಡ್ಕೊಂಡು ಹೋಗ್ತಾರೆ ಕುಜ ಸಂಬಂಧ ಬಂದರೆ ಅಗ್ನಿ ಭಯ ಕಳ್ಳರ ಭಯ ಶತ್ರುಗಳ ಭಯ ಅವ್ರ ಅಂದರೆ ಆಶೆ ಆಗ್ತದೆ ಬುಧ ಇದ್ದ ಅಂದ್ಕೊಳ್ಳಿ ಮಿತ್ರರು ಒಳ್ಳೆ ಮಿತ್ರರೇ ಅವರಿಂದ ನಾಶವಾಗ್ತದೆ ಗುರು ಅಂದ್ಕೊಳ್ಳಿ ಶುಭಗ್ರಹ ಅಲ್ವಾ ನಾಶ ಏನೂ ಇಲ್ಲ ಶುಕ್ರ ಶುಭಗ್ರಹ ನಾಶ ಏನೂ ಇಲ್ಲ ಶನಿ ಸಂಬಂಧ ಬಂದರೆ ಸೇವಕರು ಕೆಳಗಿರುವಂಥ ಜನ ಅನುಯಾಯಿಗಳು ಅವರ ಮೂಲಕ ನಾಶವಾಗ್ತದೆ ಎಲೆಕ್ಷನ್ ನಿಂತಿರ್ತಾನೆ ಎಲ್ಲರಿಗೂ ದುಡ್ಡು ಹಂಚು ಅಂತ ಕೊಡ್ತಾನೆ ಕಾರ್ಯಕರ್ತರಿಗೆ ಅವ್ರೇನು ಮಾಡ್ತಾರೆ ಒಬ್ಬರಿಗೆ ಎರಡು ಸಾವಿರ ಹಂಚು ಅಂತಂದರೆ ಅವನೇನು ಮಾಡ್ತಾನೆ ಸಾವಿರ ಕೊಡ್ತಾನೆ ಇನ್ನು ಅವನು ನೀ ನಮ್ಮ ಈ ನಮ್ಮ ಪಾರ್ಟಿಗೆ ಹಾಕ್ತಾ ಹಾಕ್ತಾ ಹಾಕ್ ನಮ್ಮ ಪಾರ್ಟಿ ಅವನಾಗಿದ್ದರೆ ದುಡ್ಡು ಕೊಡೋದ್ರೆ ಇವನು ಹಾಕ್ತಾನೆ ಸೊ ದುಡ್ಡು ಕೊಡೋ ಕೆಲಸ ಇಲ್ಲ ನಮ್ಮ ಪಾರ್ಟಿ ಅವನಲ್ಲ ಇವ್ರಿಗೆ ದುಡ್ಡು ಕೊಡೋದೇ ಬೇಡ ಅವನೇ ಉಳಿಸ್ಕೊಡ್ತಾನೆ ಈ ರೀತಿ ಆಗ್ತದೆ ಶನಿ ಸಂಬಂಧ ಬಿದ್ರೆ ಈ ರೀತಿ ಹಣ ನಾಶವಾಗ್ತದೆ ಪಾಪ ಸಂಬಂಧ ಬಂತು ಅಂತಂದರೆ ಆ ಹಣವನ್ನು ಭೋಗಿಸಲಿಕ್ಕೆ ಬರೋದಿಲ್ಲ ಅಂದರೆ ನಾಶ ಆಗ್ತದೆ ಅಂತ ಅರ್ಥ ನೆಕ್ಸ್ಟ್ ವ್ಯಯಾಧಿಪತಿ ಧನಸ್ಥಾನದಲ್ಲಿದ್ದು ಹನ್ನೆರಡನೇ ಮನೆ ಅಧಿಪತಿ ಏನಾದರೂ ಹಣ ಸ್ಥಾನದಲ್ಲಿದ್ದು ಲಾಭಾಧಿಪತಿ ವ್ಯಯಸ್ಥಾನದಲ್ಲಿದ್ದರೆ ದ್ವಿತೀಯ ದ್ವಿತೀಯಾಧಿಪತಿಗೆ ದುಷ್ಟಸ್ಥಾನ ಸಂಬಂಧ ಬಂದರೆ ಆರು ಎಂಟು ಹನ್ನೆರಡು ಸಂಬಂಧ ಬಂದರೆ ರಾಜನ ಶಿಕ್ಷೆಯ ಮೂಲಕ ಧನನಾಶ ಶಿಕ್ಷೆ ಅಂತಂದರೆ ಹಲವಾರು ಶಿಕ್ಷೆಗಳಿದೆ ಫೈನ್ ಫೈನ್ ಅಂಬೋದು ಶಿಕ್ಷೆವೇ ಕನಿಷ್ಠ ಪಕ್ಷ ಶಿಕ್ಷೆ ಅಂದರೆ ಫೈನ್ ಅಂತೀವಿ ಗರಿಷ್ಠ ಪಕ್ಷ ಅಂದರೆ ಜೈಲ್ ಅಂತೀವಿ ಇದಕ್ಕೆಲ್ಲ ದುಡ್ಡು ಮತ್ತು ಕಾಂಪ್ರಮೈಸು ಅದೆಲ್ಲ ಆಗಲಿಕ್ಕೆ ದುಡ್ಡು ಬೇಕಲ್ವಾ ಸಪೋಸ್ ಸಪ್ತಮ ಸಂಬಂಧ ಬಂದರೂ ಕೂಡ ಗಂಡ ಹೆಂಡತಿ ಗಲಾಟ ಕೋರ್ಟು ಕೇಸು ರಾಮಾಯಣ ಇದೆಲ್ಲ ಯಾಕೆ ಸೆಟಲ್ ಮಾಡ್ಕೊಂಬಣ ಐವತ್ತು ಲಕ್ಷ ಕೊಟ್ಬಿಡು ಕಾಂಪ್ರಮೈಸ್ ಆಗ್ಬಿಡ್ತೇವೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹಣ ವೇಸ್ಟ್ ಆಯಿತಾ ಸೊ ಈ ರೀತಿ ಸೊ ವ್ಯಯಾಧಿಪತಿ ಸಂಬಂಧ ಬಂದರೆ ಖರ್ಚಾಗ್ತದೆ ಇದು ಸೂತ್ರಗಳನ್ನೆಲ್ಲ ತಲೆಗೆ ಒತ್ತಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಾನ್ಸೆಪ್ಟ್ನೇ ಮಾಡಿಕೊಳ್ಳಿ ಶುಭಗ್ರಹವ ಪಾಪಗ್ರಹವ ಯಾವ ಭಾವ

ಸೊ ಗಂಡ ಹೆಣ್ದು ಬಿಡಿಸ್ಕೊಡೋಣ ನಂಗೆ ಇಷ್ಟು ಕಾಂಪನ್ಸೇಷನ್ ಕೊಟ್ಟರೆ ಇಲ್ಲದ ಇಲ್ಲದ ನಿನ್ನ ನೀವು ಅತ್ತೆ ಮಾವನೆಲ್ಲ ಜೈಲಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಿದ್ದು ಇಲ್ಲ ಇದ್ದು ಕಳ್ಕೋಬೇಕಾಗ್ತದೆ ದುಡ್ಡು ಕಳ್ಕೊಂಡ್ರೆ ಹಾಳಾಗೋಯ್ತಿ ಜೈಲಿಗೆ ಇದೆಲ್ಲ ಯಾಕೆ ಕಷ್ಟಪಡೋದು ದುಡ್ಡು ಹೋದರೆ ಹೋಯ್ತು ಮತ್ತೆ ಸಂಪಾದನೆ ಮಾಡ್ಕೊಳೋಣ ಹೊಸ ಹೆಸರು ಹೋದರೆ ಏನು ಮಾಡಬೇಕು ಆ ರೀತಿ ಆಗ್ತದೆ ನೆಕ್ಸ್ಟ್ ಧನಾಧಿಪತಿಗೆ ಅಷ್ಟಮ ಸಂಬಂಧ ಬಂದರೆ ಅಥವಾ ಪಾಪಗ್ರಹರ ಸಂಬಂಧ ಬಂದರೆ ಸೂರ್ಯನ ಜೊತೆ ಇದ್ದರೆ ರಾಜದಂಡನೆಯಿಂದ ಧನಾಶ ಆಗ್ತದೆ ಅಷ್ಟಮ ಅಂದರೆ ನಷ್ಟ ಬಂದಿದ್ದಿಲ್ಲ ಹೋಗಿದ್ದಿಲ್ಲ ಹೋಗ್ತಾ ಇದ್ವಿ ದುಡ್ಡು ಸಿಕ್ತು ಮಧ್ಯದಲ್ಲಿ ಬಂದು ಇನ್ನೊಬ್ಬನ ಹೊಡ್ಕೊಂಡು ಹೋದ ನಷ್ಟ ದುಡ್ಡು ಬರುತ್ತೆ ಅಷ್ಟು ದುಡ್ಡು ಹೋಗ್ತದೆ ಯಾವ ಮೂಲಕ ಹೋಗ್ತದೆ ಸೂರ್ಯ ಸಂಬಂಧ ಬಂದರೆ ಇದೇ ರೀತಿ ರಾಜನಿಂದ ದಂಡನೆಯಿಂದ ಫೈನ್ ಸಿಂ ಸಿಕ್ಕು ಫೈನಿಂದ ಎಲ್ಲ ಆಗಬಹುದು ಎಲ್ಲವೂ ಬರುತ್ತೆ ಆ ದಂಡನೆ ಇವತ್ತು ನಮಗೆ ಶಾಲೆಯಿಂದ ಇದೆ ಶಾಲೆಯಲ್ಲಿ ಕರೆಕ್ಟ್ ಟೈಮಿಗೆ ನೀವು ಫೀಸ್ ಕಟ್ಟಿಲ್ಲ ಅಂತಂದರೆ ಅಪರಾಧ ದ ದಂಡದಿಂದ ನೀವು ಮತ್ತೆ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು ಶುರು ಶುರುವಾಗ್ತದೆ ನಿಮಗೆ ನೆಕ್ಸ್ಟ್ ಬಲಹೀನಾದಂಥ ಧನಾಧಿಪತಿಯ ಎರಡನೇ ಮನೆ ಅಧಿಪತಿ ವೀಕ್ ಆಗಿದ್ದಾನೆ ಅವನಿಗೆ ಮತ್ತೆ ಪಾಪ ಸಂಬಂಧ ಬಂದಿದೆ ಕುಜ ಸಂಬಂಧ ಬಂದರೆ ಅಗ್ನಿಯಿಂದ ಹ ಅಗ್ನಿ ನಾಶ ಆಗ್ತದೆ ರಾಜನಿಂದ ನಾಶ ಆಗ್ತದೆ ಕಳ್ಳರಿಂದ ನಾಶ ಆಗ್ತದೆ ನಷ್ಟ ಆಗ್ತದೆ ಆನ್ಲೈನ್ ಫ್ರಾಡಿಗೂ ಕೂಡ ಕುಜನೇ ನೀವು ಇಷ್ಟು ಹಣವನ್ನು ಗೆದ್ದಿದ್ದೀರಾ ಅಂತ ಒಂದು ಮೆಸೇಜ್ ಬರ್ತದೆ ಸೊ ನೀವು ಅಡ್ರೆಸ್ಸು ಎಲ್ಲ ಕಳಿಸಿ ಪ್ಯಾನ್ ಕಾರ್ಡ್ ಎಲ್ಲ ಕೊಡಿಸಿ ನಿಮಗೆ ಕಳಿಸ್ತೀವಿ ಅಂತ ಹೇಳ್ತಾರೆ ನಿಮ್ಗೊಂದು ಕ್ಯೂ ಆರ್ ಕೋಡ್ ಕಳಿಸಿ ಅದನ್ನು ಸ್ಕ್ಯಾನ್ ಮಾಡಿ ಅಂತ ಹೇಳಿ ಇರೋ ದುಡ್ಡೆಲ್ಲ ಹೋಗ್ತದೆ ಈ ಥರ ಆನ್ಲೈನ್ ಫ್ರಾಡ್ ಆಗ್ತಾ ಇಲ್ವಾ ನಿಮ್ಮ ಎ ಟಿ ಎಮ್ ಬ್ಲಾಕ್ ಮಾಡಬೇಕು ನಿಮ್ಗೆ ಎ ಟಿ ಎಮ್ ನಂಬರ್ ಅಂತ ಹೇಳಿ ಅಂತ ಹೇಳಿದ್ರೆ ಬ್ಯಾಂಕಲ್ಲಿ ಕೆಲಸ ಮಾಡುವಂಥವರೇ ಕೊಟ್ಟು ಕಳ್ಕೊಂಡಂಥ ಸಂದರ್ಭಗಳಿದ್ದಾವೆ ಆನ್ಲೈನ್ ಫ್ರಾಡೆಲ್ಲ ಕೂಡ ನಿಮಗೆ ಕುಜನಿಂದನೇ ಆಗ್ತದೆ ಆನ್ಲೈನ್ ಫ್ರಾಡ್ ಆಗಬೇಕಂದ್ರೆ ಫಸ್ಟ್ ನಿಮ್ಮ ಹತ್ರ ದುಡ್ಡು ದುಡ್ಡಿಲ್ಲ ಹಂಗೆ ಫ್ರಾಡ್ ಹೆಂಗೆ ಆಗೋದು ದುಡ್ಡಿಲ್ಲದ್ದವನ್ನ ಫ್ರಾಡ್ ಮಾಡ್ಲಿಕ್ಕೆ ಆಗ್ತದೆ ದುಡ್ಡು ಇರಬೇಕು ದುಡ್ಡು ಬರುತ್ತೆ ಫ್ರಾಡ್ ಆಗ್ತದೆ ಯಾವಾಗ ಅಧಿಪತಿ ಬಲಹೀನವಾಗಿದ್ದು ಪಾಪ ಸಂಬಂಧ ಬಂದು ಕುಜ ಸಂ ಆರನೇ ಮನೆ ಮತ್ತು ಕುಜ ಸಂಬಂಧ ಬಂದರೆ ಆರನೇ ಮನೆ ಕುಜ ಮೂರನೇ ದ್ವಿತೀಯಾಧಿಪತಿ ಮೂರು ಸ್ಥಾನಗಳು ಸೇ ಸಂಬಂಧ ಬಂದು ಬಲಹೀನವಾಗಿದ್ದರೆ ಅಥವಾ ಪಾಪ ಸಂಬಂಧ ಬಂದರೆ ದುಡ್ಡೂ ಬರುತ್ತೆ ನಾಶವೂ ಆಗ್ತದೆ ಹೀಗೆ ಆ ದುಡ್ಡಿನಿಂದ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಹೇಳ್ತೀನಿ ಪಾಪ ಸಂಬಂಧ ಆರು ಎಂಟು ಹನ್ನೆರಡು ಪಾಪಗ್ರಹಗಳು ದ್ವಿತೀಯಾಧಿಪತಿ ಇದೇನಾದರೂ ಬಂದರೆ ತಮ್ಮ ರೂಲ್ ಏನಂತಂದರೆ ಈ ದುಡ್ಡಿನಿಂದ ಸುಖ ಪಡಲಿಕ್ಕಾಗೋದಿಲ್ಲ ದುಡ್ಡು ಬರುತ್ತೆ ಹೋಗುತ್ತೆ ಅಭಿಮಾನ ಬೆಳೆಸಿಕೊಳ್ಳಬೇಡಿ ಅಂತ ಅರ್ಥ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರು ಅದೇ ಹೇಳುತ್ತಾರೆ ದನೇವಾ ಧಾರೇವಾ ನಷ್ಟೇಚ ದುಡ್ಡಾಗಲಿ ಅಥವಾ ಆಗಲಿ ನಷ್ಟ ಆಯಿತು ಅಂತಂದರೆ ಹೊರಗೆ ಬರಲಿಕ್ಕಿರುವಂಥ ಮಾರ್ಗ ಒಂದೇ ಬಿಟ್ಟು ಬಿಡು ಏಕೆಂತಂದರೆ ಹಣ ಬರುತ್ತೆ ಅಂತಂದರೆ ಹೋಗುತ್ತೆ ಅಂತ ನಿಮಗೆ ಖಚಿತವಾದಂಥ ನಿರ್ಣಯ ಇರಬೇಕು ಹೆಂಡತಿ ಅಥವಾ ಬಂದಿದ್ದಾಳೆ ಅಂತಂದರೆ ಯಾವತ್ತೋ ಒಂದಿನ ನಮ್ಮನ್ನು ಬಿಟ್ಟು ಹೋಗೇ ಹೋಗ್ತಾಳೆ ಅವ್ರ ಜೀವಂತ ಸ ಪ್ರಾಣವೂ ಹೋಗ್ಬೋದು ವಿರಸವಾಗಿ ನಮ್ಮನ್ನು ಬಿಟ್ಟು ಹೋಗಬೋದು ಅದು ಮುಂಚಿತವಾಗಿ ನೀನು ಪ್ರಿಪೇರ್ ಆಗಿದ್ದರೆ ಹೋಗೋ ಕಾಲಕ್ಕೆ ನೋವಾಗೋದಿಲ್ಲ ಅದಕ್ಕೆ ಈ ಥರ ದ್ವಿತೀಯ ಸ್ಥಾನಕ್ಕೆ ಪಾಪಗ್ರಹಗಳ ಸಂಬಂಧ ಬಂತು ಅಂದರೆ ಬರುತ್ತೆ ಹೋಗುತ್ತೆ ಅಂತ ನೀವು ಮುಂಚಿತವಾಗಿ ನಿರ್ಧಾರ ಮಾಡಿಕೊಂಡ್ಬಿಟ್ರೆ ನೋವಾಗೋದಿಲ್ಲ ಇಲ್ಲದ್ರೆ ನೋವಾಗ್ತದೆ ಹೋಗ್ತಾ ಇದೆ ಹಣ ಸಿಕ್ಕಿತು ಸಂತೋಷ ಆಯಿತು ಮತ್ತೆ ಬಂದು ಯಾರೋ ತೊಗೊಂಡು ಹೋದ ಆಯಿತು ನನ್ನ ದುಡ್ಡಲ್ಲ ಅದು ಸಿಕ್ಕಿತು ಇಲ್ಲಿ ಹೋಯಿತು ನನಗೇನು ಹೋಗೋದೇನಿದೆ ನಾನು ಆರಾಮಾಗಿದ್ದೀನಿ ಅಂತ ಅಂದ್ಕೊಂಡು ಮನೆಗೆ ಹೋಗಿ ಮಲ್ಕೋಬೇಕು ಹೀಗಿದ್ರೆ ಸಂತೋಷ ಇಲ್ಲದ್ರೆ ಜೀವನ ಪರ್ಯಂತ ದುಃಖ ಆಗ್ತದೆ ಹಣ ಅಂತ ಅಂಬೋದು ತುಂಬ ಕಷ್ಟಗಳು ಕೊಡುತ್ತೆ ಎಲ್ಲದಕ್ಕಿಂತಲೂ ಜಾಸ್ತಿ ಯಾಕೆ ಅಂತಂದರೆ ಅದು ಕೆದ್ಕೋದು ಮನಸ್ಸನ್ನು ಹಾಗಾಗಿ ತುಂಬ ವಹಿಸಿ ಶಾಸ್ತ್ರಗಳು ಇದೇ ವಿಚಾರ ಎಚ್ಚರ ಕೊಡ್ತದೆ ಜ್ಯೋತಿಷ್ಯ ಕೂಡ ಇದೇ ವಿಚಾರ ಎಚ್ಚರ ಕೊಡ್ತದೆ ಶುಭ ಸಂಬಂಧ ಇಲ್ಲ ಎಲ್ಲೋ ಒಂದು ಕಡೆ ಪಾಪ ಸಂಬಂಧ ಇದ್ದರೂ ಕೂಡ ಎಚ್ಚರ ಇರಬೇಕು ತುಂಬ ಕಾಳಜಿ ಇರಬೇಕು ದುಡ್ಡು ಒಂದು ವೇಳೆ ನಷ್ಟ ಆಯಿತು ಅಂತಂದ್ರೂ ಕೂಡ ಏನು ತೊಂದರೆ ಆಗಬಾರ್ದು ಅಂಥವರಿಗೆ ದುಡ್ಡು ಜಾಸ್ತಿ ಬರುತ್ತೆ ದುಡ್ಡು ಯಾರಿಗೆ ನಷ್ಟ ಆಗುತ್ತೆ ಅಂತಂಬ ಯೋಗ ಇರ್ತೋ ಅಂಥವರಿಗೆ ದುಡ್ಡು ಬರೋದು ಯಾಕಂದ್ರೆ ದುಡ್ಡು ಇದ್ದರೆ ತಾನೆ ನಷ್ಟ ಆಗಲಿಕ್ಕೆ ದುಡ್ಡಿಲ್ಲಂಗೆ ಹೆಂಗೆ ನಷ್ಟ ಆಗ್ತದೆ ಇದು ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ಯೋಗ ನಿರ್ಧನ ಕೆಲವೊಂದು ಜನಕ್ಕೆ ದುಡ್ಡೇ ಇಲ್ಲ ದುಡ್ಡಿದ್ದರೆ ತನ್ನ ನಷ್ಟ ಆಗಲಿಕ್ಕೆ ದುಡ್ಡೇ ಇಲ್ಲದ ಕಾಂಬಿನೇಷನ್ ಏನು ಅಂತಂಬ ಅದಕ್ಕೂ ಹೇಳ್ತಾರೆ ಧನಾಧಿಪ ಆರು ಎಂಟು ಹನ್ನೆರಡು ಸ್ಥಾನದಲ್ಲಿದ್ದು ಪಾಪ ಸಂಬಂಧ ಬಂದರೆ ನಿರ್ಧನ ಆಗ್ತಾನೆ ಅವನಿಗೆ ಹಣವೇ ಇರೋದಿಲ್ಲ ಅಂದವನಿಗೆ ಹಣ ಇಲ್ಲದವ್ನಿಗೆ ಇನ್ನೊಂದು ಏನಂತಂದರೆ ನಷ್ಟವೂ ಇಲ್ಲ ಅವನಿಗೆ ಫೈನಾನ್ಸಿಂದ ಬರುವಂಥ ಸಮಸ್ಯೆಗಳು ಯಾವುದೂ ಇರೋಲ್ಲ ಅವನಿಗೆ ದುಡ್ಡಿಲ್ಲ ಅಂತ ಅಂಬೋದು ಒಂದೇ ಸಮಸ್ಯೆ ಬೇರೆ ಸಮಸ್ಯೆಗಳಿಲ್ಲ ದುಡ್ಡಿದ್ದವನಿಗೆ ಎಲ್ಲವೂ ಸಮಸ್ಯೆಗಳೇ ಅದನ್ನು ಎಲ್ಲಿ ಜೋಪಾನ ಮಾಡೋಣ ಯಾರು ಕೇಳೋಣ ಮಗ ನಾಶ ಹೆಂಡತಿ ನಾಶ ಮಾಡ್ತಾರೆ ಅವ್ರು ಕೇಳ್ತಾರೆ ಇವ್ರಿಗೆ ಇಪ್ಪತ್ತಾರು ಟೆನ್ಷನ್ಗಳು ದುಡ್ಡಿಲ್ಲದವನಿಗೆ ಅದು ಯಾವುದು ಟೆನ್ಷನ್ ಇಲ್ಲ ಆದರೆ ದುಡ್ಡಿಲ್ಲ ಎಂಬುದೇ ಒಂದೇ ಒಂದು ಟೆನ್ಷನ್ ಇರುತ್ತೆ ಅವ್ರಿಗೆ ನೆಕ್ಸ್ಟ್ ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿಗೆ ಪಾಪ ಸಂಬಂಧ ಏನಾದರೂ ಬಂದರೆ ಅಂಥವರಿಗೆ ಕೂಡ ನಿರ್ಧನನಾಗ್ತಾನೆ ಅಂದರೆ ದನ ಇದೆ ಅಂತ ಹೇಳ್ಕೊಳ್ಳಿಕ್ಕಿಲ್ಲ ಯಾವುದೋ ಬೇಸಿಕ್ ನೀಡಿ ಯೂತ ನಡೀತಾ ಇದೆಯಾ ನಡೀತಾ ಇದೆ ಇವತ್ತು ತಿಂಗಳು ನಡೀತಾ ಇದೆಯಾ ನಡೀತಾ ಇದೆ ಸೊ ಸಂಬಳ ಬರುತ್ತೆ ಆ ತಿಂಗಳು ಆಗೋಗುತ್ತೆ ಕೊನೆಗೆ ದುಡ್ಡಿಲ್ಲ ಈ ರೀತಿ ಬರ್ತದೆ ಬೇಸಿಕ್ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ಬೋದು ಮತ್ತು ಬಲಹೀನವಾದಂಥ ದ್ವಿತೀಯಾಧಿಪತಿ ಕೇಂದ್ರ ಕೋಣ ಸ್ಥಾನದಲ್ಲಿದ್ದು ಇದ್ದರೆ ಒಂದು ವೇಳೆ ಏನೋ ದ್ವಿತೀಯಾಧಿಪತಿಯನ್ನು ಆಗಿದ್ದಾನೆ ಅವನಿಗೇನೋ ಮತ್ತೆ ಶುಭ ಸಂಬಂಧ ಬಂದಿದೆ ಅಂದರೆ ಸ್ವಲ್ಪ ಹಣ ಇರುತ್ತೆ ಮೀಡಿಯಮ್ ಮಿಡಿಲ್ ಕ್ಲಾಸಾಗಿ ಮಿಡಿಲ್ ಮಿಡಿಲ್ ಕ್ಲಾಸಾಗಿ ಹುಡ್ತ ಹಣ ಇಲ್ಲವಾ ಅಂದರೆ ಇದೆ ಹಣ ಇದೆಯಾ ಅಂದರೆ ಇಲ್ಲವೋ ಆ ರೀತಿ ಇರ್ತದೆ ಹಣ ಇದೆ ಅಂತೇಳಿ ದುಬಾರಿ ಖರ್ಚು ಮಾಡೋದಿಲ್ಲ ಹಣ ಇಲ್ಲ ಅಂತೇಳಿ ತುಂಬ ಪೀನಾಶಿಯಾಗಿ ಲೋಭಿಯಾಗಿ ಇರೋದಿಲ್ಲ ಈ ರೀತಿ ನೆಕ್ಸ್ಟ್ ಬಲಹೀನಾದಂಥ ಲಾಭಾಧಿಪತಿಯನ್ನು ಶುಕ್ರಗಳು ನೋಡಿದರೆ ಸ್ವಲ್ಪ ಹಣ ಉಳ್ಳವನಾಗ್ತಾನೆ ದ್ವಿತೀಯಾಧಿಪತಿ ಲಾಭಾಧಿಪತಿ ಬಲಹೀನವಾಗಿ ಬಿಟ್ಟರೆ ಹಣ ಇರೋದಿಲ್ಲ ಅವನಿಗೆ ಶುಭಗ್ರಹಗಳ ಸಂಬಂಧ ಬಂದರೆ ಸ್ವಲ್ಪ ಲೈಫ್ ಲೀಡ್ ಮಾಡಲಿಕ್ಕೇನು ಬೇಕು ಆ ಹಣ ಬರುತ್ತೆ ಇದು ನಿರ್ಧನ ನೆಕ್ಸ್ಟ್ ಧನಾಧಿಪತಿ ಬಲಿಷ್ಠನಾಗಿ ಕೇಂದ್ರ ತ್ರಿಕೋಣಗಳ ಸಂಬಂಧ ಇದ್ದು ಪಾಪರಹಿತನಾಗಿದ್ದರೆ ಉತ್ಪನ್ನ ಧನಿಕನಾಗ್ತಾನೆ ಇಲ್ಲಿ ನಿರ್ಧನ ಅಲ್ಲ ಉತ್ಪನ್ನ ಧನಿಕ ಅಂತಂದರೆ ಹೊಸ ಹೊಸ ಹಣಗಳು ಬರ್ತಾ ಇರ್ತೆ ಅಂದರೆ ಹೊಸ ಹೊಸ ವೇಸಲ್ಲಿ ಅವನಿಗೆ ಹಣಗಳು ಇರುತ್ತೆ ಇದನ್ನು ಹೇಳ್ತಾರೆ ಇದು ಅಮಿತವಾದಂಥ ಶ್ರೀಮಂತಿಗೆ ಮಾಮೂಲು ಶ್ರೀಮಂತಿಗೆ ಅಲ್ಲ ಅಮಿತವಾದಂಥ ಶ್ರೀಮಂತಿಗೆ ಇದು ಕಾಂಬಿನೇಷನ್ ಇದು ಇಲ್ಲಿ ನಿರ್ಧನ ಅಂತ ಹಾಕಿದ ನಿರ್ಧನ ತೆಗೆದು ಬಿಡ್ತೇನೆ ಧನಾಧಿಪತಿಗೆ ಜೊತೆ ದಶಮಾಧಿಪತಿ ಇದ್ದು ಇದು ಅಮಿತವಾದ ಅಂಚಿತ ಶ್ರೀಮಂತಿಗೆ ಇರುವಂಥ ಕಾಂಬಿನೇಷನ್ಸ್ ಸೊ ಅಮಿತವಾದಂಥ ಶ್ರೀಮಂತಿಗೆ ಯಾವ ಬರುತ್ತೆ ಅಂತಂದರೆ ಹಣವನ್ನು ಸೂಚನೆ ಮಾಡುವಂಥ ಪುಣ್ಯ ದ್ವಿತೀಯಾಧಿಪತಿಗೆ ಅವನ ಜೊತೆ ದಶಮಾಧಿಪತಿ ಇರಬೇಕು ಅಂದರೆ ಒಳ್ಳೆ ಸ್ಕಿಲ್ ಕೆಲಸಗಾರ ಇನ್ಕಮ್ ಸೋರ್ಸ್ ಅಂತ ಕೂಡ ಹೇಳ್ಬೋದು ಲಾಭಾಧಿಪತಿಯ ಸಂಬಂಧ ಬರಬೇಕು ದ್ವಿತೀಯಾಧಿಪತಿ ದಶಮಾಧಿಪತಿ ಲಾಭಾಧಿಪತಿ ಅಥವಾ ದ್ವಿತೀಯ ದಶಮ ಲಾಭ ಈ ಮೂರಕ್ಕೂ ಸಂಬಂಧ ಇದ್ದು ಶುಭ ಇರಬೇಕು ಪಾಪ ಸಂಬಂಧ ಇಲ್ಲದೇ ಇದ್ದರೆ ಹಣದಿಂದ ಅವನಿಗೆ ಇನ್ಕಮ್ ಸೋರ್ಸು ಜಾಸ್ತಿ ಸೇವಿಂಗ್ಸೂ ಜಾಸ್ತಿ ಲಾಭವೂ ಜಾಸ್ತಿ ದಶಮ ಅಂದರೆ ಇನ್ಕಮು ಧನಾಧಿಪತಿ ಅಂದರೆ ಸೇವಿಂಗ್ಸು ಲಾಭಾಧಿಪತಿ ಅಂದರೆ ಪ್ರಾಫಿಟ್ ಈ ಮೂರು ಯಾರಿಗಿರ್ತಾವೆ ಅವನು ಶ್ರೀಮಂತಿಗೆ ಆಗ್ತಾನೆ ಓವರ್ ಎ ಪೀರಿಯಡ್ ನೆಕ್ಸ್ಟ್ ಒಂದು ನಿಮಿಷ ನೆಕ್ಸ್ಟ್ ಲಗ್ನಾಧಿಪತಿ ದ್ವಿತೀಯದಲ್ಲಿ ಲಾಭಾಧಿಪತಿ ದಶಮದಲ್ಲಿದ್ದರೆ ಶ್ರೀಮಂತನಾಗ್ತಾನೆ ಸೇಮ್ ಮೇಲ್ರ ಕಾಂಬಿನೇಷನೇ ಲಗ್ನಕ್ಕೂ ದ್ವಿತೀಯಕ್ಕೂ ದಶಮಕ್ಕೂ ಸಂಬಂಧ ಬಂದರೆ ಅವನು ಶ್ರೀಮಂತನಾಗ್ತಾನೆ ನೆಕ್ಸ್ಟ್ ಲಗ್ನಾಧಿಪತಿ ದ್ವಿತೀಯದಲ್ಲಿ ದ್ವಿತೀಯಾಧಿಪತಿ ಕೇಂದ್ರ ಸ್ಥಾನದಲ್ಲಿದ್ದು ದಶಮಸ್ಥಾನದಲ್ಲಿ ಶುಕ್ರನಿದ್ದರೆ ಕೋಟ್ಯಾಧೀಶ್ವರ ಆಗ್ತಾನೆ ಶುಕ್ರ ಸಂಬಂಧ ಬಂದರೆ ಅಮಿತವಾದಂಥ ಭೋಗ ಲಗ್ನಾಧಿಪತಿ ದ್ವಿತೀಯ ಅಂದರೆ ನಾನು ಹಣ ಹುಟ್ಟುವಾಗಲೇ ಅಥವಾ ತಂದೆಯಿಂದಲೇ ಹಣ ಬರುತ್ತದೆ ದ್ವಿತೀಯಾಧಿಪತಿ ಕೇಂದ್ರ ಸ್ಥಾನದಲ್ಲಿದ್ದರೆ ಬೇಕಾದಷ್ಟು ಹಣವಂತನಾಗ್ತಾನೆ ದ್ವಿತೀಯ ದಶಮ ಲಗ್ನ ಏಕಾದಶ ಶುಕ್ರ ಇವುಗಳ ಸಂಬಂಧ ಬಂದು ಪಾಪಗ್ರಹಗಳ ಸಂಬಂಧ ಬಲ್ಲದ್ರೆ ಅವನು ದೊಡ್ಡ ಶ್ರೀಮಂತನಾಗ್ತಾನೆ ಕೋಟ್ಯಾಧಿಪತಿ ಆಗ್ತಾನೆ ಪಾಪ ಸಂಬಂಧ ಬರಬಾರ್ದು ಎಲ್ಲರೂ ಒತ್ತು ಕಡೆ ಒಂದೇ ಕಡೆ ಸೇರಿದೆ ಅಂದ್ಕೊಡಿ ತುಂಬ ಜ ಅಮಿತವಾಗಿರ್ತದೆ ನೆಕ್ಸ್ಟ್ ಋಣಗ್ರಸ್ತ ಸಾಲಗಳಾಗ್ತಾರೆ ಭಾಳ ಜನ ಅದಕ್ಕೆ ಕಾಂಬಿನೇಷನ್ ಏನು ಧನಾಧಿಪತಿಗೆ ಅಷ್ಟಮ ಸಂಬಂಧ ಬಂದರೆ ನಷ್ಟ ಆದಾಗೆ ಋಣ ಆಗೋದು ನಷ್ಟ ಯಾವಾಗ ಆಗುತ್ತೋ ಅವಾಗ ಋಣ ಆಗ್ತದೆ ಯಾವನ ಪಾಪ ಒಂದು ಕಂಪನಿ ಇಡಬೇಕು ಅಂತ ಹೇಳಿ ದುಡ್ಡು ಸಲ ಸಾಲ ಮಾಡಿ ಮಾಡ್ತಾನೆ ಅವ್ನು ಚೆನ್ನಾಗಿ ಪ್ರಾಫಿಟ್ ಬರೋಂಗಿದ್ರೆ ಅದನ್ನು ತೀರಿಸ್ಬಿಡ್ತಾನೆ ಯಾವಾಗ ಪ್ರಾಫಿಟ್ ಇಲ್ಲವೋ ಆವಾಗೇ ತಾನೆ ನಷ್ಟ ಆಗೋದು ಅದಕ್ಕೆ ಅಷ್ಟಮ ಸಂಬಂಧ ಸಾಲಗಳಾಗ್ತಾ ಇದೆ ಅಂತಂದರೆ ದ್ವಿತೀಯಕ್ಕೂ ಲಾಭಕ್ಕೂ ಅಷ್ಟಮ ಸಂಬಂಧ ಬಂದರೆ ಆವಾಗ ಸಾಲ ಆಗ್ತದೆ ಲಾಭಕ್ಕಲ್ಲ ದ್ವಿತೀಯಕ್ಕೆ ಲಾಭ ಅಂತಂದರೆ ಲಾಭ ಇಲ್ಲ ಲಾಭ ಇಲ್ಲದ್ರೆ ನಷ್ಟ ಏನೂ ಆಗಲ್ಲ ಬಂದಂಥ ಹಣವನ್ನು ತೀರಿಸಿಟ್ಟು ಸುಮ್ಮನೆ ಆಗ್ಬೋದು ಆದರೆ ನಷ್ಟ ಆದರೆ ಏನಾಗುತ್ತೆ ಕೊಡಲಿಕ್ಕೂ ಏನೂ ಇಲ್ಲ ಅವನತ್ರ ನೆಕ್ಸ್ಟ್ ಬಲಹೀನಾದ ಲಾಭಾಧಿಪತಿಗೆ ಆರು ಎಂಟು ಹನ್ನೆರಡು ಸಂಬಂಧ ಬಂದರೆ ಎಂಟನೇ ಮನೆ ಅಂದರೆ ಮತ್ತೆ ನಷ್ಟವೇ ಬಂದರೆ ಶತ್ರುಗಳ ಮೂಲಕ ನಷ್ಟದ ಮೂಲಕ ಕೆಟ್ಟ ಹವ್ಯಾಸಗಳ ಮೂಲಕ ಋಣಗ್ರಸ್ತನಾಗ್ತಾನೆ ಇದು ಕಾಂಬಿನೇಷನ್ ಇದು ಇವತ್ತಿನ ಪಾಠ ಸಮಯ ಕೂಡ ಬಹಳ ಇವತ್ತು ಒನ್ ಅವರ್ ಮೇಲೆ ಆಯಿತು ಇದು ಇವತ್ತಿನ ಪಾಠ ಇಲ್ಲಿ ನಿಮಗೆ ಹಣದ ವಿಚಾರದಲ್ಲಿ ಒಂದು ಕನ್ಕ್ಲೂಷನ್ ಬಂದಿರುತ್ತೆ ಒಂದು ಐಡಿಯಾ ಬಂದಿರುತ್ತೆ ಹಣ ಸಂಪಾದನೆ ಶ್ರೀಮಂತಿಗೆ ಸಾಮಾನ್ಯಧನ ನಿರ್ಧನ ನಷ್ಟ ಋಣಗ್ರಸ್ತ ಅತ್ಯಂತ ಶ್ರೀಮಂತಿಗೆ ಈ ವಿಚಾರಗಳೆಲ್ಲ ಕೂಡ ಹೇಗಿರಬೇಕು ಕಾಮನ್ನಾಗಿ ಎಲ್ಲ ನೆನಪಿಟ್ಕೊಳ್ಳಾರ್ದೆ ಒಂದು ಸಿಂಪಲ್ ಹೇಳ್ಕೊಡ್ತೇನೆ ದ್ವಿತೀಯ ಅಂದರೆ ಹಿಂದಿನ ಸೇವಿಂಗ್ಸ್ ಹಿಂದಿನ ಜನ್ಮದಲ್ಲಿ ಹಣವನ್ನು ಪಡಲಿಕ್ಕೆ ಬೇಕಾದಂಥ ಯೋಗ ಸೂಚನೆ ಮಾಡುವಂಥ ಗ್ರಹ ಹನ್ನೊಂದನೇ ಮನೆ ಅಂದರೆ ವೃದ್ಧಿ ಆ ಹಣ ಇರೋದೇ ಅಲ್ಲ ಅದು ಮತ್ತಿಷ್ಟು ವೃದ್ಧಿ ಆಗಬೇಕು ಮರಿಗಳು ಇಡಬೇಕಲ್ಲ ಆ ಥರ ಮೊಟ್ಟೆ ಮರಿಗಳು ಇಡ್ತದೆ ಆ ರೀತಿ ಹನ್ನೊಂದು ಇನ್ಕಮ್ ಅಂತಂದರೆ ಹತ್ತನೇ ಮನೆ ಈ ಮೂರು ಮನೆಗಳಿಗೆ ಶುಭ ಗ್ರಹಗಳ ಸಂಬಂಧ ಬಂದು ಶುಕ್ರನ ಸಂಬಂಧ ಬಂದರೆ ಶ್ರೀಮಂತಿಗೆ ಆಗ್ತಾನೆ ಪಾಪ ಸಂಬಂಧ ಬರಬಾರ್ದು ಆ ಶ್ರೀಮಂತಿಗೂ ಯಾವಾಗ ಬರುತ್ತೆ ಈ ಗ್ರಹಗಳ ದಶಾಂತರ ದಶೆಗಳಲ್ಲಿ ಬರ್ತದೆ ಅದಿದ್ದರೆ ಯಾವಾಗಂದರೆ ಆವಾಗಲ್ಲ ಆ ದಶ ಬರಬೇಕು ಆ ಸಮಯದಿಂದ ಅವನಿಗೆ ಶ್ರೀಮಂತಿಗೆ ಬರುತ್ತೆ ತೃತೀಯ ಸಂಬಂಧ ಬಂದರೆ ಸೋದರರು ಚತುರ್ಥ ಸಂಬಂಧ ಬಂದರೆ ತಾಯಿ ಅಥವಾ ಕೃಷಿ ಪಂಚಮ ಸಂಬಂಧ ಬಂದರೆ ಮಕ್ಕಳು ಷಷ್ಠ ಸಂಬಂಧ ಬಂದರೆ ಶತ್ರುಗಳು ಸಪ್ತಮ ಸಂಬಂಧ ಬಂದರೆ ಮತ್ತು ಕಳತ್ರ ನವಮ ಸಂಬಂಧ ಬಂದರೆ ತಂದೆ ದಶಮ ಸಂಬಂಧ ಬಂದರೆ ವರ್ಕು ಅಥವಾ ಅವಾರ್ಡ್ಸ್ ದಾನ ಈ ಮೂಲಕ ಹಣ ಪ್ರಾಪ್ತಿಯಾಗ್ತಿದೆ ಇಷ್ಟು ತಿಳ್ಕೊಳ್ಳಿ ತುಂಬ ಈ ಹೇಳಿದ ಪಾಯಿಂಟ್ಸ್ ಎಲ್ಲ ಹೇಳಿದ ಎಲ್ಲ ಪಾಯಿಂಟ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲದರ ಉದ್ದೇಶ ಕಾಮನ್ ಒಂದೇ ಶುಭ ಗ್ರಹಗಳ ಸಂಬಂಧ ಬಂದರೆ ದನ ಅಂತ ಆಗ್ತಾನೆ ಪಾಪಗ್ರಹಗಳ ಸಂಬಂಧ ಬಂದರೆ ದನನ ಬರುತ್ತೆ ನಾಶವಾಗ್ತದೆ ಆ ಸಲ ದ್ವಿತೀಯಾಧಿಪತಿಯೇ ಬಲಹೀನವಾಗಿದ್ದು ಪಾಪ ಸಂಬಂಧ ಬಂದರೆ ಹಣ ಇಲ್ಲದವನಾಗ್ತಾನೆ ದ್ವಿತೀಯಾಧಿಪತಿ ವೀಕಾಗಿ ಶುಭ ಸಗ್ರಹಗಳ ಸಂಬಂಧ ಬಂದರೆ ಸ್ವಲ್ಪ ಹಣ ಉಳ್ಳವನಾಗ್ತಾನೆ ಇದನ್ನು ನೆನ್ಪಿಟ್ಕೊಳ್ಳಿ ಇದರಲ್ಲೇ ಇನ್ಕಮು ಬಂತು ಸೇವಿಂಗ್ಸ್ ಸೇವಿಂಗ್ಸ್ ಅಂತ ದನ ಉಳ್ಳವನಾಗ್ತಾನೆ ಅಂತಂದರೆ ಸೇವಿಂಗ್ ಮಾಡ್ತಾನೆ ಅವನು ಮತ್ತೆ ನಾಶ ಮಾಡ್ತಾನೆ ಅವನು ಭೋಗಿಸೋದಿಲ್ಲ ಮತ್ತು ನೆಕ್ಸ್ಟ್ ಏನಾಗ್ತದೆ ಅವನು ಸೇವಿಂಗ್ ಮಾಡ್ತಾನೆ ಅವ್ರ ಮಕ್ಕಳ ನಾಶ ಮಾಡ್ಬೋದು ಅವನಂತೂ ಸೇವಿಂಗ್ ಮಾಡ್ತಾನೆ ಸೊ ಈ ರೀತಿ ಸ್ವಲ್ಪ ನಾವು ವಿವೇಕವನ್ನು ಉಪಯೋಗಿಸಿ ಇದನ್ನು ಹೇಳಬೇಕಾಗತ್ತೆ ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ ಇದಕ್ಕೆ ಸಂಬಂಧಪಟ್ಟ ಮತ್ತೆ ವಿಚಾರಗಳನ್ನೆಲ್ಲ ಕೂಡ ಮುಂದಿನ ವಾರ ನೋಡೋಣ Shake the star, pronto.